ನನಗೆ ಬ್ಯಾಂಕಿನಲ್ಲಿ ಕೆಲಸ ಸಿಕ್ಕಿದ ಆ ಕ್ಷಣ ಎಷ್ಟು ಸಂತೋಷ ಸಂಭ್ರಮ ಆಗಿತ್ತು ಎಂದರೆ ಹೇಳಿದಷ್ಟು ಕಡಿಮೆ ಆಗಬಹುದು. ಅಷ್ಟು ಖುಷಿ ಸಂತೋಷ ಪಟ್ಟಿದ್ದೆ. ಸಂತೋಷ ಯಾಕಂದ್ರೆ ನಾನು ನನ್ನ ಹೆತ್ತವರಿಗೆ ಆಧಾರವಾಗಬಹುದು ಮತ್ತು ನನ್ನ ತಂಗಿಯನ್ನು ಚೆನ್ನಾಗಿ ಓದಿಸಬಹುದು. ನನಗೆ ನನ್ನ ತಂಗಿ ಅಂದರೆ ಪಂಚಪ್ರಾಣ. ಅಪ್ಪ ಅಮ್ಮನಿಗೂ ಅವಳು ಮುದ್ದಿನ ಮಗಳು. ಅವಳ ಹೆಸರು ಪ್ರೀತಿ. ಎಲ್ಲರ ಮುದ್ದು ಆಗಿದ್ದಳು. ಅವಳನ್ನು ಚಿಕ್ಕ ಮಗುವಿನಂತೆ ನೋಡಿಕೊಳ್ಳುತ್ತಿದ್ದೆವು. ನಾನು ಅವಳಿಗಾಗಿ ಪ್ರಾಣ ಕೊಡುತ್ತಿದ್ದೆ. ಅವಳು ಒಳ್ಳೆಯ ಅಂಕದೊಂದಿಗೆ ಹೈಸ್ಕೂಲ್ ಪಾಸ್ ಆಗಿದ್ದಳು. ಪ್ರೀತಿ ಕಲಿಕೆಯಲ್ಲಿ ಜಾಣೆಯಾಗಿದ್ದಳು. ನಾನು ತುಂಬ ಕಲಿಯಬೇಕು ಎಂದು ಆಸೆ ಪಟ್ಟಿದ್ದಳು. ಆದರೆ ಮನೆಯ ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟಿತ್ತು. ನಾನು ಕೆಲಸವಿಲ್ಲದೆ ಮನೆಯಲ್ಲಿಯೇ ಕೂತಿದ್ದೆ. ಅಪ್ಪ ಚಿಕ್ಕ ಗೂಡಂಗಡಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದರು. ಅದರಲ್ಲಿ ಜೀವನ ನಡೆಸುವುದೇ ಕಷ್ಟವಾಗಿತ್ತು. ಮನೆಯ ಕಷ್ಟವನ್ನು ನೋಡಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪ್ರೀತಿ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸುವುದಿಲ್ಲ ಎಂದು ತೀರ್ಮಾನ ಮಾಡಿದ್ದಳು. ಅವಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇರುವುದು ನನಗೆ ಗೊತ್ತಿತ್ತು. ಬೇಡ ಎಂದು ತೀರ್ಮಾನ ಮಾಡಿದರೂ ತುಂಬ ಬೇಸರ ಪಟ್ಕೊಂಡಿದ್ಲು. ಆದ್ದರಿಂದ ನಾನು ಅಪ್ಪನಲ್ಲಿ ಅವಳ ಮುಂದಿನ ವಿದ್ಯಾಭ್ಯಾಸದ ಬಗ್ಗೆ ಮಾತನಾಡಿದೆ. ನನ್ನ ಮಾತನ್ನು ಕೇಳಿ ಅಪ್ಪಾಜಿ ಅವಳು ಮುಂದೆ ಕಲಿತು ಏನಾಗೋದಕ್ಕೆ ಇದೆ ಎಂದು ನಕಾರಾತ್ಮಕವಾಗಿ ಹೇಳಿದರು. ಮನೆಯಲ್ಲಿ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆಯಲ್ವಾ, ಅದನ್ನು ಮಾಡಲಿ ಸಾಕು ಎಂದರು. ನಾನು ನಮ್ಮ ಮನೆಗೆ ಹತ್ತಿರವಿದ್ದ ಸರ್ಕಾರಿ ಕಾಲೇಜಿಗೆ ಹೋಗಿ ಎಲ್ಲ ಮಾಹಿತಿಯನ್ನು ಕೇಳಿದೆ. ಅಲ್ಲಿ ಒಟ್ಟಾರೆ ಎಲ್ಲ ಸೇರಿ 5000 ರೂಪಾಯಿ ಆಗುತ್ತದೆ ಎಂದು ಹೇಳಿದರು. ಸರಿ ಎಂದು ನಾನು ಅಪ್ಲಿಕೇಶನ್ ತೆಗೆದುಕೊಂಡು ಬಂದು ನನ್ನ ಗೆಳೆಯನಲ್ಲಿ 5000 ಸಾಲ ಕೇಳಿ ತೆಗೆದುಕೊಂಡು ಪ್ರೀತಿ ಜೊತೆ ಮರುದಿನ ಬೇಗ ರೆಡಿಯಾಗು, ನನ್ನ ಜೊತೆ ಬಾ ಎಂದು ಹೇಳಿದೆ. ಆಗ ಎಲ್ಲಿಗೆ ಅಣ್ಣ ಎಂದು ಅವಳು ಕೇಳಿದಳು. ನೀನೀಗ ಆದಷ್ಟು ಬೇಗ ಹೊರಡು, ತಡವಾಗುತ್ತೆ. ನಾನು ನಿನ್ನನ್ನು ಕಾಲೇಜ್ಗೆ ಅಡ್ಮಿಷನ್ ಮಾಡಬೇಕೆಂದಿದ್ದೇನೆ. ಅಲ್ಲ ಅಣ್ಣ, ಬೇಡ, ಸಾಕು ಕಲಿತದ್ದು ಅಂತ ಅಪ್ಪ ಹೇಳಿದಾರಲ್ಲ. ಹೌದು, ಅಪ್ಪನ ಜೊತೆ ನಾನು ಮಾತನಾಡುತ್ತೇನೆ. ನಾನು ನನ್ನ ಗೆಳೆಯನಿಂದ ಸಾಲ ತಗೊಂಡೆ, ಆದಷ್ಟು ಬೇಗ ನನಗೆ ಕೆಲಸ ಸಿಗ್ಬೋದು. ಮತ್ತೆ ನಾನು ಅವನ ಹಣ ಮರುಪಾವತಿಸುತ್ತೇನೆ. ನೀನು ಇದರ ಬಗ್ಗೆ ಚಿಂತಿಸಬೇಡ. ನೀನು ಚೆನ್ನಾಗಿ ಓದಿ ಉನ್ನತವಾದ ಒಂದು ಹುದ್ದೆಯಲ್ಲಿ ನಿನ್ನನ್ನು ನಾನು ನೋಡಬೇಕು, ಅದು ನನ್ನ ಆಸೆ. ಅದೆಲ್ಲ ಸರಿ ಅಣ್ಣ, ನಾನು ಅಪ್ಪಾಜಿ ಅನುಮತಿ ಇಲ್ಲದೆ ಕಾಲೇಜಿಗೆ ಸೇರಲು ಇಚ್ಛಿಸೋದಿಲ್ಲ. ಸರಿ, ಹಾಗಾದರೆ ನೀನು ಕೇಳಿ ನೋಡು ಎಂದು ಹೇಳಿದೆ. ಅಪ್ಪ ರಾತ್ರಿ ಅಂಗಡಿ ಮುಚ್ಚಿ ಮನೆಗೆ ಬಂದು ಸ್ನಾನ ಮಾಡಿ ಊಟಕ್ಕೆ ಕೂತರು. ಆಗ ಪ್ರೀತಿ ಅಪ್ಪಾಜಿಗೆ ಊಟ ಬಡಿಸಿದಳು. ನಾನು ಅಪ್ಪನ ಜೊತೆ ಚಾಪೆಯಲ್ಲಿ ಕೂತೆ. ಅಪ್ಪ, ನನಗೆ ನಿಮ್ಮಲ್ಲಿ ಮಾತನಾಡಬೇಕಿತ್ತು. ಹೇಳು ಮಗ, ಏನು ಹೇಳಬೇಕು? ಅಪ್ಪ, ನೀವು ಒಪ್ಪಿದ್ರೆ ಪ್ರೀತಿಯನ್ನು ನಾನು ಕಾಲೇಜಿಗೆ ದಾಖಲಿಸಬೇಕು ಅಂದುಕೊಂಡಿದ್ದೇನೆ. ಫೀಸು ಬಗ್ಗೆ ನೀವು ಚಿಂತಿಸುವ ಅಗತ್ಯವಿಲ್ಲ, ಅದರ ವ್ಯವಸ್ಥೆ ಎಲ್ಲ ನಾನು ಮಾಡ್ತೇನೆ. ಅವಳು ಕಲಿಕೆಯನ್ನು ತುಂಬ ಇಷ್ಟಪಡ್ತಾಳೆ. ಮನೆಯ ಈಗಿನ ಆರ್ಥಿಕ ಪರಿಸ್ಥಿತಿಗೋಸ್ಕರ ಅವಳ ವಿದ್ಯಾಭ್ಯಾಸ ಅರ್ಧದಲ್ಲಿ ಮೊಟಕುಗೊಳಿಸುವುದು ಸರಿಯಲ್ಲ ತಾನೆ? ನಾನು ಅವಳ ಅಣ್ಣನಾಗಿ ಅವಳ ಆಸೆಯನ್ನು ಪೂರೈಸುವುದು ನನ್ನ ಕರ್ತವ್ಯ ಅಲ್ವಾ? ಆದ್ದರಿಂದ ನನ್ನ ತಂಗಿ ಆಸೆಯನ್ನು ನೆರವೇರಿಸಬೇಕೆಂದಿದ್ದೇನೆ ಎಂದು ಹೇಳಿದೆ. ನೋಡು ಧರ್ಮ, ಅಲ್ಲಿ ಎಷ್ಟು ಹಣ ಬೇಕೆಂದು ನಿನಗೆ ಗೊತ್ತಾ? ಅದೆಲ್ಲ ವ್ಯವಸ್ಥೆ ಮಾಡಿದ್ದೇನೆ ಅಪ್ಪ ಎಂದು ಹೇಳಿದಾಗ ಅಪ್ಪಾಜಿ ಜೇಬಿನಿಂದ ಸ್ವಲ್ಪ ಹಣ ತೆಗೆದು ನನ್ನ ಕೈಗೆ ಕೊಟ್ಟರು. ಆಗ ನಾನು ಅದನ್ನು ಅವರ ಕೈಗೆ ಹಿಂದಿರುಗಿಸಿಕೊಟ್ಟು, ಅಪ್ಪ, ಈಗ ನನ್ನಲ್ಲಿ ಹಣ ಇದೆ, ಅಗತ್ಯ ಬಂದರೆ ನಿಮ್ಮಲ್ಲಿ ಕೇಳುತ್ತೇನೆ, ಈಗ ಬೇಡ ಎಂದು ಹೇಳಿದೆ. ಪ್ರೀತಿ ನಾಳೆ ಬೆಳಗ್ಗೆ ಬೇಗ ರೆಡಿಯಾಗಿ ನಿಲ್ಬೇಕು ಎಂದು ಹೇಳಿದೆ. ನಾನು ಅಪ್ಪನಲ್ಲಿ ಅನುಮತಿ ಕೇಳಿ ಆಯ್ತಲ್ವಾ, ನಿಮಗೆ ಈಗ ಕಾಲೇಜಿಗೆ ಹೋಗೋದಕ್ಕೆ ಯಾವುದೇ ಅಡೆತಡೆಗಳು ಇಲ್ಲ. ಇದನ್ನು ಕೇಳಿ ಪ್ರೀತಿ ಬಹಳ ಸಂತೋಷಪಟ್ಟಳು. ನಾನು ಸುಮ್ಮನೆ ಅವಳ ಕಾಲು ಎಳೆಯುವುದಕ್ಕೋಸ್ಕರ, ನೋಡು ಪ್ರೀತಿ, ನೀನು ಸಂತೋಷದಿಂದ ಎಷ್ಟು ದಪ್ಪ ಆಗ್ಬಿಟ್ಟೆ ಎಂದು ಹೇಳಿದೆ. ಅವಳು ತಟ್ಟನೆ ಕೋಪಗೊಂಡಳು. ನನ್ನಲ್ಲಿ ಕೋಪಗೊಂಡು ನೇರವಾಗಿ ಹೊರಗಡೆ ಹೋದಳು. ಮರುದಿನ ಬೆಳಗ್ಗೆ ನಾನು ಎದ್ದು ತಿಂಡಿ ತಿಂದು ರೆಡಿಯಾಗಿ ಪ್ರೀತಿಯನ್ನು ಕರೆದುಕೊಂಡು ಕಾಲೇಜಿಗೆ ಹೋದೆ. ಅವಳನ್ನು ಅಲ್ಲಿ ಅಡ್ಮಿಷನ್ ಮಾಡಿ ಮನೆಗೆ ಬರುತ್ತಿರುವಾಗ ಪ್ರೀತಿ ಹೇಳಿದಳು, ಅಣ್ಣ, ನನಗೆ ತಿನ್ನಲು ಬರ್ಗರ್ ಬೇಕು. ಮತ್ತೆ ನಾವಿಬ್ಬರು ಬರ್ಗರ್ ಶಾಪ್ಗೆ ಹೋಗಿ 2 ಬರ್ಗರನ್ನು ಆರ್ಡರ್ ಮಾಡಿದೆ. ನಾನಲ್ಲಿ ವೇಟರಲ್ಲಿ ಹೇಳಿದೆ, ನೋಡಿ ಸರ್, ಬರ್ಗರನ್ನು ಪಾರ್ಸೆಲ್ ಪ್ಯಾಕ್ ಮಾಡಿಕೊಡಿ. ಆಗ ನನ್ನ ತಂಗಿ ಪ್ರೀತಿ ಹೇಳಿದ್ಲು, ಬೇಡ ಅಣ್ಣ, ಮನೆಗೆ ಹೋಗಿ ತಲುಪುವಷ್ಟರಲ್ಲಿ ತಣ್ಣಗಾಗಿರುತ್ತೆ, ನಾವು ಇಲ್ಲೇ ತಿಂದು ಹೋಗೋಣ. ಅಲ್ಲಿ ಒಂದು ಟೇಬಲ್ ಹತ್ತಿರ 2 ಕುರ್ಚಿಗಳಿತ್ತು, ಅದರಲ್ಲಿ ಕೂತು ಬಿಟ್ಟೆವು. ನಾವು ಬರ್ಗರ್ ತಿನ್ನುವುದರಲ್ಲಿ ತುಂಬ ಬ್ಯುಸಿಯಾಗಿದ್ದೆವು. ಆಗ ನನಗೆ ಯಾಕೋ ಯಾರೋ ನಮ್ಮನ್ನು ನೋಡುತ್ತಿದ್ದಾರೆ ಎಂದು ಅನ್ನಿಸ್ತು. ಇದ್ದಕ್ಕಿದ್ದಂತೆ ನಾನು ಎಲ್ಲ ಟೇಬಲ್ ಸುತ್ತಮುತ್ತ ನೋಡಿದೆ. ಆಗ ಪಕ್ಕದಲ್ಲಿ ಟೇಬಲ್ ಹತ್ತಿರ ಕೂತಿದ್ದ ಕೆಲವು ನಶೆ ಏರಿದ ಯುವಕರು ಪ್ರೀತಿಯನ್ನು ನೋಡಿ ಏನೋ ಕೆಟ್ಟದಾಗಿ ಮಾತನಾಡುತ್ತಿದ್ದರು. ಆ ಸಮಯದಲ್ಲಿ ನನಗೆ ಅವರ ಮಾತನ್ನು ಕೇಳಿ ಕೋಪ ತಡೆಯಲು ಸಾಧ್ಯವಾಗಲಿಲ್ಲ. ಎದ್ದು ಅವರಿಗೆ ಸರಿಯಾಗಿ ಪಾಠ ಕಲಿಸಬೇಕು ಎಂದು ಅಂದುಕೊಂಡೆ. ಆಗ ಪ್ರೀತಿ ನನ್ನ ಕೈ ಹಿಡಿದುಕೊಂಡು, ಬೇಡ ಅಣ್ಣ, ಅವರು ಕೆಟ್ಟವರು, ಅವರ ಸಹವಾಸ ನಮಗೆ ಬೇಡ. ದೊಣ್ಣೆ ಕೊಟ್ಟು ಏಟು ತಿಂದಾಗೆ ಆಗಬಹುದು, ಅವರನ್ನು ಅವರಷ್ಟಕ್ಕೆ ಬಿಟ್ಟು ಬಿಡು, ನಾವು ನಮ್ಮಷ್ಟಕ್ಕೆ ಹೊರಟು ಹೋಗೋಣ ಎಂದು ಹೇಳಿದಳು. ನನಗೆ ಎಷ್ಟು ಕೋಪ ಬಂದಿತ್ತಂದ್ರೆ ಅಲ್ಲಿ ಪ್ರೀತಿ ಇರದಿದ್ದರೆ ಅವರನ್ನು ಕೊಲ್ಲುತ್ತಿದ್ದೆ, ಅಷ್ಟು ಕೋಪ ನೆತ್ತಿಗೇರಿತ್ತು. ಯಾಕಂದ್ರೆ ನನಗೆ ನನ್ನ ಪ್ರೀತಿಯ ತಂಗಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ಸಹಿಸಲು ಖಂಡಿತವಾಗಿಯೂ ಸಾಧ್ಯ ಇಲ್ಲ.
ನಾನು ಪ್ರೀತಿಯನ್ನು ಆದಷ್ಟು ಬೇಗ ಮನೆಯಲ್ಲಿ ಬಿಟ್ಟು ನನ್ನ ಗೆಳೆಯರೊಂದಿಗೆ ಸ್ವಲ್ಪ ಸುತ್ತಾಡಿ ಬರುತ್ತೇನೆ ಎಂದು ಹೊರಟು ಬಂದು ನೇರವಾಗಿ ಬರ್ಗರ್ ಅಂಗಡಿಗೆ ಬಂದು ಬಿಟ್ಟೆ. ಅದರಲ್ಲಿ ಆ ಗೂಂಡಾಗಳು ಇರಲಿಲ್ಲ. ಅದರ ನಂತರ 3 ದಿನಗಳಲ್ಲಿ ಪ್ರೀತಿಯ ಕಾಲೇಜು ಪ್ರಾರಂಭವಾಗಿತ್ತು. ಪ್ರೀತಿಯನ್ನು ಬೆಳಗ್ಗೆ ಕರೆದುಕೊಂಡು ಹೋಗುವುದು, ಸಂಜೆ ಬಿಡುವಾಗ ಕರೆದುಕೊಂಡು ಬರುವುದು, ಇದು ನನ್ನ ಪ್ರತಿನಿತ್ಯದ ಕೆಲಸವಾಗಿತ್ತು. ಒಂದು ದಿನ ಸಂಜೆ ಕಾಲೇಜು ಬಿಡುವ ಸಮಯದಲ್ಲಿ ನಾನು ಪ್ರೀತಿಯನ್ನು ಕರೆದುಕೊಂಡು ಬರಲು ಕಾಲೇಜಿಗೆ ಹೋದೆ. ಆಗ ಅದೇ ಗೂಂಡಾ ತಂಡದ ಒಬ್ಬ ಅಲ್ಲಿ ಹೊರಗಡೆ ಇದ್ದುದನ್ನು ನಾನು ನೋಡಿದೆ. ಅದು ಹುಡುಗಿಯರ ಕಾಲೇಜ್ ಆಗಿತ್ತು. ಅಲ್ಲಲ್ಲಿ ಹುಡುಗಿಯರ ಗುಂಪಿತ್ತು. ಇದರಿಂದ ನಾನು ಪ್ರೀತಿಯನ್ನು ಕರೆದುಕೊಂಡು ಮನೆಗೆ ಬಂದೆ. ಮರುದಿನ ನಾನಂದುಕೊಂಡೆ, ಇವತ್ತು ಸಂಜೆ ಕಾಲೇಜು ಬಿಡುವುದಕ್ಕಿಂತ ಮುಂಚೆನೆ ಹೋಗಿ ನಾನಲ್ಲಿ ನಿಲ್ಲಬೇಕು. ಒಂದು ವೇಳೆ ಅವನು ಇವತ್ತು ಕೂಡ ಅಲ್ಲಿ ನಿಂತಿದ್ದರೆ ಅವನ ಮೂಳೆಯನ್ನು ಮುರಿದು ಹಾಕುತ್ತೇನೆ ಎಂದು ಯೋಚಿಸಿ ಹೊರಟೆ. ಆ ದಿನ ಅವಳನ್ನು ಕಾಲೇಜಿಗೆ ಬಿಟ್ಟು ಬರುವಾಗ ದಾರಿಯಲ್ಲಿ ನನ್ನ ಗೆಳೆಯ ಸಿಕ್ಕಿ ಹೇಳಿದ, ನೋಡು ಧರ್ಮ, ಒಂದು ಕಡೆ ಕೆಲಸಕ್ಕೆ ಹೆಲ್ಪರಿನ ಅಗತ್ಯವಿದೆಯಂತೆ, ನೀನಲ್ಲಿ ವಿಚಾರಿಸಿ ನೋಡು, ನಿನಗೆ ಕೆಲಸ ಆದರೂ ಆಗಬಹುದು ಎಂದು ಹೇಳಿದ. ಆದರೆ ಆ ಕೆಲಸ ಬೇಕು ಎಂದಾದರೆ ನೀನು ಇವತ್ತೇ ಹೋಗಬೇಕು, ಇಲ್ಲದಿದ್ದರೆ ಬೇರೆ ಯಾರಿಗಾದರೂ ಆ ಕೆಲಸ ಕೊಡಬಹುದು. ಹೀಗೆ ಮಾತನಾಡಿ ಆ ಕಡೆ ಈ ಕಡೆ ಸುತ್ತಾಡಿ ಒಂದು ಕಾಫಿ ಕುಡಿದಾಗ ನನಗೆ ಸಮಯ ಹೋದದ್ದೇ ಗೊತ್ತಾಗಿರಲಿಲ್ಲ. ಗಂಟೆ ಎಷ್ಟಾಯಿತು ಎಂದು ನೋಡಿದಾಗ 2 ಗಂಟೆ ಆಗಿತ್ತು. ನಾನು ಬೇಗ ಬೇಗ ಪ್ರೀತಿಯನ್ನು ಕರೆದುಕೊಂಡು ಬರಲು ಕಾಲೇಜಿಗೆ ಹೊರಟೆ. ಆಗಲೇ ತಡವಾಗಿತ್ತು. ನಾನು ಕಾಲೇಜಿಗೆ ತಲುಪುವಷ್ಟರಲ್ಲಿ ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ನಾನು ತುಂಬ ಕೋಪಗೊಂಡೆ. ಆ ಗೂಂಡಾ ತಂಡದಲ್ಲಿನ ಒಬ್ಬ ಯುವಕ, ಆತನ ಹೆಸರು ಆಶು, ಅವನು ಪ್ರೀತಿಯ ಹತ್ತಿರ ನಿಂತು ಮಾತನಾಡುತ್ತಿದ್ದ. ಆ ಸಮಯದಲ್ಲಿ ಪ್ರೀತಿ ತುಂಬಾ ಭಯಪಟ್ಟುಕೊಂಡಿದ್ದಳು. ಅವಳ ಹಣೆಯಲ್ಲಿ ಬೆವರು ಇಳಿಯುತ್ತಿತ್ತು. ನಾನು ದೊಡ್ಡ ದೊಡ್ಡ ಹೆಜ್ಜೆಯನ್ನು ಇಟ್ಟು ಅವನ ಹತ್ತಿರ ಹೋಗಿ ಕಾಲರನ್ನು ಹಿಡಿದುಕೊಂಡೆ. ಕಪಾಳಕ್ಕೆ ಒಂದು ಏಟನ್ನು ಬಾರಿಸಿದೆ. ಅವನು ತಿರುಗಿಸಿ ನನಗೆ ಬಾರಿಸುತ್ತಿದ್ದ. ಪ್ರೀತಿ ಅವನ ಮುಂದೆ ಕೈ ಜೋಡಿಸಿ ಬೇಡಿಕೊಳ್ಳುತ್ತಿದ್ದಳು, ನನ್ನ ಅಣ್ಣನನ್ನು ಬಿಟ್ಟು ಬಿಡು, ದಯವಿಟ್ಟು ನನ್ನ ಅಣ್ಣನನ್ನು ಬಿಟ್ಟು ಬಿಡು, ನೋಡು ನನ್ನ ಒಂದು ಮಾತನ್ನು ಸರಿಯಾಗಿ ಕೇಳಿಸಿಕೊ, ನಾನು ನಿನ್ನ ತಂಗಿಯನ್ನು ಪ್ರೀತಿಸುತ್ತಿದ್ದೇನೆ, ಅವಳನ್ನು ನನ್ನವಳಾಗಿ ಮಾಡುತ್ತೇನೆ, ಇದು ನೆನಪಿರಲಿ. ನೀವು ಬರ್ಗರ್ ತಿನ್ನುವಾಗ ಒಂದೇ ನೋಟದಲ್ಲಿ ನಾನು ಅವಳನ್ನು ಇಷ್ಟಪಟ್ಟಿದ್ದೆ. ಆಗ ನಾನು ಹೇಳಿದೆ, ನೀನು ಬಾಯಿ ಮುಚ್ಚಿ ಕೂತ್ಕೊ, ಒಂದು ಮಾತು ಕೂಡ ನಿನ್ನ ಬಾಯಿಂದ ಈ ರೀತಿ ಬರಬಾರ್ದು, ಬಂದ್ರೆ ನಿನ್ನ ನಾಲಿಗೆಯನ್ನೇ ಸೀಳಿ ಹಾಕ್ತೇನೆ. ನನ್ನ ತಂಗಿಯ ಕಡೆ ಕಣ್ಣು ಎತ್ತಿ ನೋಡಿದ್ರೆ ಜಾಗ್ರತೆ, ಏನಾಗುತ್ತೆ ಅಂತ ಮುಂದೆ ನೋಡು, ಇವತ್ತಿಗೆ ಇಲ್ಲೇ ಇದನ್ನು ಬಿಟ್ಟು ಬಿಡು. ನನ್ನ ಮಾತನ್ನು ಅರ್ಧದಲ್ಲಿ ನಿಲ್ಲಿಸಿ ಅವನು ಹೇಳಿದ, ನೀನು ನನ್ನನ್ನು ಏನು ಮಾಡಲು ಸಾಧ್ಯ ಇಲ್ಲ, ನೀನು ಮಾತ್ರ ಅಲ್ಲ, ಈ ಊರಲ್ಲಿ ನನ್ನನ್ನು ಯಾರೂ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನನ್ನ ತಲೆಯಲ್ಲಿ ರಕ್ತ ಹರಿಯುತ್ತಿತ್ತು. ಅದನ್ನು ನೋಡಿ ಪ್ರೀತಿ ಗಾಬರಿಗೊಂಡು ಹುಚ್ಚಿಯಂತೆ ಮಾಡುತ್ತಿದ್ದಳು. ಪಾಪ, ಅವಳು ತುಂಬಾ ಕಷ್ಟದಲ್ಲಿ ನನ್ನನ್ನು ಅಲ್ಲಿಂದ ಹೇಗೋ ಮನೆಗೆ ಕರೆದುಕೊಂಡು ಬಂದಳು. ಬಂದವಳು ನೇರವಾಗಿ ತನ್ನ ಕೋಣೆಗೆ ಹೋಗಿ ಗಾಯಕ್ಕೆ ಹಚ್ಚುವ ಮುಲಾಮ್ ತಂದು ನನ್ನ ತಲೆಯಲ್ಲಿರುವ ರಕ್ತವನ್ನು ಒರೆಸಿ ಅದಕ್ಕೆ ಹಚ್ಚಿದಳು. ನಾನು ಪ್ರೀತಿಯಲ್ಲಿ ಹೇಳಿದೆ, ಯಾವುದೇ ಕಾರಣಕ್ಕೂ ನೀನು ಮನೆಯಲ್ಲಿ ಅಪ್ಪ ಅಮ್ಮನಲ್ಲಿ ಈ ವಿಷಯ ಹೇಳಬೇಡ. ನನ್ನ ತಲೆ ತುಂಬಾ ನೋವಾಗ್ತಿತ್ತು. ನಾನು ನನ್ನ ಕೋಣೆಗೆ ಹೋಗಿ ಮಲಗಿಕೊಂಡೆ. ಸ್ವಲ್ಪ ಹೊತ್ತಾದ ನಂತರ ಪ್ರೀತಿ ಹಾಲಿಗೆ ಅರಿಶಿನ ಸೇರಿಸಿ ಕುಡಿಯಲು ಲೋಟದಲ್ಲಿ ತಂದಳು. ಅಣ್ಣ, ಇದನ್ನು ನೀನು ಕುಡಿ ಎಂದು ಹೇಳಿದಳು. ನಾನು ಕುಡಿಯುತ್ತಿರುವಾಗ, ಅಣ್ಣ ನಾನು ನಾಳೆಯಿಂದ ಕಾಲೇಜಿಗೆ ಹೋಗೋದಿಲ್ಲ, ಯಾಕಂದ್ರೆ ನನ್ನಿಂದಾಗಿ ನಿಮಗೆ ಯಾವುದೇ ತೊಂದರೆ ಆಗುವುದು ಬೇಡ. ಅವನ್ಯಾರು ಶ್ರೀಮಂತನ ಮಗನಾಗಿರ್ಬೇಕು, ಅವನಿಗೆ ಹೇಗೆ ಬೇಕಾದರೂ ಜೀವಿಸಬಹುದು, ಆದರೆ ನಮ್ಮಂತಹ ಬಡವರು ಅವರನ್ನು ಎದುರಿಸಲು ಸಾಧ್ಯ ಇಲ್ಲ. ಹಾಗಾಗಿ ನಾನು ಕಾಲೇಜ್ ಬಿಡುವುದೇ ಒಳ್ಳೆಯದಲ್ವಾ? ನನಗಿರುವುದು ಒಬ್ಬನೇ ಒಬ್ಬ ಅಣ್ಣ, ನಿನಗೆ ತೊಂದರೆಯಾಗುವುದು ನಾನು ಇಷ್ಟಪಡೋದಿಲ್ಲ. ನೀನ್ಯಾಕೆ ಕಾಲೇಜ್ ಬಿಡಬೇಕು? ಇವತ್ತು ಅವನಿಗೆ ಸರಿಯಾಗಿ ಕಲಿಸಿದ್ದೇನಲ್ವಾ? ನಾಳೆಯಿಂದ ನೋಡು, ಅವನು ನೋಡೋದಿಲ್ಲ ಎಂದು ನಾನು ಹೇಳಿದೆ. ಅದೂ ಅಲ್ಲದೆ ನೀನು ಹೆದರುವ ಅಗತ್ಯ ಇಲ್ಲ. ನಿನ್ನ ಸುರಕ್ಷತೆಗಾಗಿ ನಿನ್ನ ಅಣ್ಣ ಯಾವಾಗಲೂ ನೆರಳಾಗಿ ಇರ್ತಾನೆ. ನೀನು ಆರಾಮಾಗಿ ಯಾವುದೇ ಚಿಂತೆ ಇಲ್ಲದೆ ನಿನ್ನ ಶಿಕ್ಷಣವನ್ನು ಮುಂದುವರಿಸು. ಸರಿ ಪ್ರೀತಿ, ನಾನು ಸ್ವಲ್ಪ ಮಲಗಿ ವಿಶ್ರಾಂತಿ ಪಡೆಯುತ್ತೇನೆ, ತಲೆ ಬೇರೆ ನೋವಾಗ್ತಿದೆ, ನೀನು ಹೋಗಿ ಮಲಗಿಕೋ ಎಂದು ಹೇಳಿದೆ. ಅವಳು ಸರಿ ಎಂದು ಹೇಳಿ ಹೊರಗೆ ಹೋದಳು. ನಾನು ಮಲಗಿ ನಿದ್ದೆ ಆವರಿಸುತ್ತಿರುವಾಗ ಹೊರಗಡೆ ಬಾಗಿಲು ಜೋರಾಗಿ ಬಡಿಯುತ್ತಿತ್ತು. ನಾನು ಎದ್ದು ಬಾಗಿಲು ತೆರೆಯುವುದಕ್ಕಿಂತ ಮುಂಚೆನೆ ಅಮ್ಮ ಬಾಗಿಲನ್ನು ತೆರೆದರು. ಅಮ್ಮ ಅಷ್ಟು ಜೋರಾಗಿ ಯಾಕೆ ಬಾಗಿಲು ತೆರೆದರು ಎಂದು ನಾನು ತಟ್ಟನೆ ಎದ್ದು ಹೊರಗಡೆ ಬಂದಾಗ ಅಲ್ಲಿ 4 ಮಂದಿ ಕೈಯಲ್ಲಿ ಕತ್ತಿ ಮಚ್ಚು ಹಿಡಿದುಕೊಂಡು ನಿಂತಿದ್ದರು. ಅವರ ಹಿಂದೆ ಒಬ್ಬರು ದಪ್ಪದ ವ್ಯಕ್ತಿ ಬಂದಿದ್ದರು. ಧರ್ಮ ಅಂದ್ರೆ ನೀನೇನಾ ಎಂದು ಕೇಳಿದರು. ಹೌದು ನಾನೇ, ನೀವ್ಯಾರು, ಏನಾಗ್ಬೇಕಿತ್ತು ಎಂದು ಕೇಳಿದೆ. ಆ ವ್ಯಕ್ತಿ ಹೇಳಿದ್ರು, ನೀನು ನನ್ನ ಮಗನಿಗೆ ಕೈ ಮಾಡಿ ತಪ್ಪು ಮಾಡಿದ್ಯಾ, ನೀನು ಮಾಡಿದ್ದು ಸರಿಯಲ್ಲ, ನಾನು ನಿಮ್ಮನ್ನು ಇಲ್ಲಿ ವಾಸಿಸದ ಹಾಗೆ ಮಾಡ್ತೇನೆ, ನಿಮ್ಮನ್ನು ಇಲ್ಲಿಂದ ಎತ್ತಂಗಡಿ ಹೇಗೆ ಮಾಡಬೇಕು ಅಂತ ನನಗೆ ಗೊತ್ತು ಅಂತ ಹೇಳಿದ್ರು. ಆ ಸಮಯದಲ್ಲಿ ಅಪ್ಪ ಅಂಗಡಿಯಿಂದ ಮನೆಗೆ ಬಂದರು. ಅಪ್ಪನನ್ನು ಕಂಡು ಆ ವ್ಯಕ್ತಿ, ನೋಡಿ ನಿಮ್ಮ ಮಗನನ್ನು ಸ್ವಲ್ಪ ಹದ್ದುಬಸ್ತಿನಲ್ಲಿ ಇಟ್ಟು ಬಿಡಿ, ಇಲ್ಲದಿದ್ರೆ ಕತೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿದ್ರು. ನನ್ನ ಮಗ ನಿಮ್ಮ ಮಗಳನ್ನು ಇಷ್ಟಪಟ್ಟಿದ್ದಾನೆ, ಇದುವರೆಗೆ ಅವನ ಜೀವನದಲ್ಲಿ ಯಾವುದು ಬೇಕು ಎಂದು ಹೇಳಿದ್ದಾನೋ ಅದು ಯಾವುದು ಸಿಕ್ಕಿಲ್ಲ ಎಂದು ಆಗಿಲ್ಲ. ಆಗ ನಾನು ಹೇಳಿದೆ, ಆಗ ಅವನು ಕೇಳಿದ್ದು ವಸ್ತು,
ಆದರೆ ಇವತ್ತು ಕೇಳ್ತಾ ಇರುವುದು ನನ್ನ ತಂಗಿಯನ್ನು. ನೋಡಿ, ಇದು ಸಾಧ್ಯವಿಲ್ಲದ ಮಾತು. ನಿಮ್ಮ ಮಗನಂತಹ ಕುಡುಕ ಗೂಂಡನೊಂದಿಗೆ ಸಂಬಂಧ ಮಾಡಲು ನಾನು ಒಪ್ಪಿಕೊಳ್ಳೋದಿಲ್ಲ. ನನ್ನ ತಂಗಿಗೆ ಇಂಥ ಸಂಬಂಧ ಬೇಡವೇ ಬೇಡ. ನಾನು ನಿನ್ನ ಪೆದ್ದು ಮಾತುಗಳನ್ನು ಕೇಳಲು ಇಲ್ಲಿಗೆ ಬಂದಿಲ್ಲ. ನೀವು ಈ ಸಂಬಂಧವನ್ನು ಮರ್ಯಾದೆಯಿಂದ ಒಪ್ಪಿಕೊಂಡ್ರೆ ಸರಿ, ಎಲ್ಲವೂ ಒಳ್ಳೆಯದಾಗುತ್ತೆ. ಇಲ್ದಿದ್ರೆ ನಾವು ನಮ್ಮ ಇಷ್ಟದಂತೆ ಹುಡುಗಿಯನ್ನು ನಮ್ಮ ಮಗನಿಗೆ ತರಬೇಕಾಗುತ್ತದೆ. ಆ ಗಂಡಸು ನಮಗೆ ಬೆದರಿಕೆಯನ್ನು ಹಾಕಿ ಹೊರಟು ಹೋದರು. ಅವರು ಹೋದ ನಂತರ ಪ್ರೀತಿ ಆ ದಿನ ನಡೆದ ಘಟನೆಯನ್ನು ಅಪ್ಪ ಅಮ್ಮನಿಗೆ ವಿವರಿಸಿ ಹೇಳಿದಳು. ಅಪ್ಪನಿಗೆ ನನ್ನ ಮೇಲೆ ತುಂಬಾ ಕೋಪ ಬಂತು. ನಾನು ಮೊದಲೇ ಬೇಡ ಅಂತ ಹೇಳಿದ್ದೆ, ಇವನು ನನ್ನ ಮಾತನ್ನು ಕೇಳಿಲ್ಲ ಅಂತ ಹೇಳಿದ್ರು. ನಿನಗೆ ಗೊತ್ತಿಲ್ಲ ಈ ವ್ಯಕ್ತಿ ಮತ್ತು ಅವರ ಮಗ ಈ ಊರಿನಲ್ಲಿ ಎಷ್ಟು ದೊಡ್ಡ ರೌಡಿಸಮ್ ಅನ್ನು ಇಟ್ಕೊಂಡಿದ್ದಾರಂತ. ಇವನೊಬ್ಬ ಮಹಾ ಗೂಂಡ. ಅವನಿಗೆ ಯಾರದ್ದಾದರೂ ಜೀವ ತೆಗೆಯುವುದು, ರಕ್ತ ಹರಿಸುವುದು ಅಷ್ಟು ಕಷ್ಟದ ಕೆಲಸ ಅಲ್ಲ. ಎಷ್ಟೋ ಜೀವವನ್ನು ಬಲಿ ತೆಗೆದುಕೊಂಡಿದ್ದಾನೆ. ಅದಲ್ಲದೆ ಎಷ್ಟೋ ಹುಡುಗಿಯರ ತಾಯಿಯಂದಿರ ಜೀವನವನ್ನು ಸರ್ವನಾಶ ಮಾಡಿದ್ದಾನೆ. ಎಷ್ಟೋ ಕುಟುಂಬಸ್ಥರ ಹೆಣ್ಣು ಮಕ್ಕಳ ಮಾನ ಹರಾಜು ಮಾಡಿದ್ದಾನೆ. ಆಗ ನಾನು ಧೈರ್ಯ ಮಾಡಿ ಹೇಳಿದೆ, ನೋಡಿ ಅಪ್ಪ, ನಾನಿರುವ ತನಕ ನನ್ನ ತಂಗಿಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಲು ನಾನು ಬಿಡುವುದಿಲ್ಲ. ಸರಿ ಸರಿ, ನೀನೀಗ ಹೋಗಿ ಮಲಗು, ಆರಾಮ ತಗು. ಬೆಳಗ್ಗೆದ್ದು ಏನ್ ಮಾಡಬೇಕು ಅಂತ ತೀರ್ಮಾನಿಸೋಣ. ನಾನು ಮಲಗಿಕೊಂಡೆ, ಆದರೆ ಇದೇ ಚಿಂತೆಯಲ್ಲಿ ನನಗೆ ಸರಿಯಾಗಿ ನಿದ್ದೆ ಬರಲಿಲ್ಲ. ಮರುದಿನ ಬೆಳಗ್ಗೆದ್ದು ಪ್ರೀತಿ ಕಾಲೇಜಿಗೆ ಹೋಗಲು ಹಿಂದೇಟು ಹಾಕುತ್ತಿದ್ದಳು. ಆದರೂ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಹೊರಟಳು. ಆದರೆ ಅವಳ ಮುಖದಲ್ಲಿ ಭಯ ಎದ್ದು ಕಾಣುತ್ತಿತ್ತು. ಆಗ ನಾನು ಹೇಳಿದೆ, ನೀನು ಯಾಕೆ ಭಯ ಪಟ್ಕೊಂಡಿದ್ಯಾ? ನಾನಿದ್ದೇನಲ್ಲ, ಚಿಂತೆ ಇಲ್ಲದೆ ಆರಾಮಾಗಿ ಬಾ ಎಂದು ಹೇಳಿದೆ. ನೀನು ಯಾವುದೇ ಯೋಚನೆ ಮಾಡದೆ ನಿನ್ನ ಕಲಿಕೆಗೆ ಗಮನ ಕೊಡು. ಉಳಿದೆಲ್ಲವನ್ನು ನಿನ್ನ ಅಣ್ಣನಿಗೆ ಬಿಟ್ಟು ಬಿಡು ಎಂದು ಹೇಳಿದೆ. ಅದರ ನಂತರ ತುಂಬಾ ದಿನಗಳಾಗಿತ್ತು. ನಾನು ಆ ಹುಡುಗನನ್ನು ಕಾಲೇಜಿನ ಸುತ್ತಮುತ್ತಲೂ ಎಲ್ಲಿಯೂ ನೋಡಿರಲಿಲ್ಲ ಮತ್ತು ಯಾರೂ ಕೂಡ ನಮ್ಮ ಮನೆಗೆ ಬಂದಿರಲಿಲ್ಲ. ಆಗ ನಾನಂದುಕೊಂಡಿದ್ದೆ, ಅವರು ಈ ವಿಷಯವನ್ನು ಮರೆತು ಬಿಟ್ಟಿದ್ದಾರೆ ಎಂದು. ಆದರೆ ನನ್ನ ಅಪ್ಪ ಮಾತ್ರ ತುಂಬಾ ಚಿಂತೆ ಮಾಡುತ್ತಿದ್ದರು. ಅವರು ಯಾಕೆ ಅಷ್ಟು ಚಿಂತೆ ಮಾಡುತ್ತಿದ್ದಾರೆ? ಏನೋ ಗಾಢವಾಗಿ ಯೋಚನೆಯಲ್ಲಿ ಮುಳುಗಿದ್ದರು. ಸರಿಯಾಗಿ ರಾತ್ರಿ ಸಮಯ ನಿದ್ದೆ ಮಾಡುತ್ತಿರಲಿಲ್ಲ. ಒಂದು ದಿನ ನಾನು ಕೇಳಿಯೇ ಬಿಟ್ಟೆ, ಅಪ್ಪ, ಯಾಕೆ ನೀವು ಇಷ್ಟು ಚಿಂತೆ ಮಾಡ್ತಿದ್ದೀರಾ? ಏನಾದರೂ ಚಿಂತೆ ಮಾಡುವಂಥ ಘಟನೆ ನಡೆದಿದ್ಯಾ? ಯಾತಕ್ಕೋಸ್ಕರ ಚಿಂತೆ ಮಾಡ್ತಿದ್ದೀರಾ? ಇಲ್ಲ ಮಗನೇ, ಚಿಂತಿಸುವಂಥ ಯಾವುದೇ ಘಟನೆ ನಡೆದಿಲ್ಲ. ಆದರೆ ನನಗೆ ನಿನ್ನ ಕೆಲಸದ ಬಗ್ಗೆ ಚಿಂತೆಯಾಗಿದೆ. ಇದಕ್ಕೋಸ್ಕರ ನಾನು ನಿನ್ನ ದೆಹಲಿಯಲ್ಲಿರುವ ಮಾವನ ಜೊತೆ ಮಾತನಾಡಿದ್ದೇನೆ. ಅವರು ಹೇಳಿದ್ದಾರೆ ಅಲ್ಲಿ ನಿನಗೆ 2 ದಿನದಲ್ಲಿ ಕೆಲಸ ಹುಡುಕಿ ಹೇಳುತ್ತೇನೆ ಅಂತ. ಅಪ್ಪ, ನೀವು ಚಿಂತಿಸಬೇಡಿ, ನಾನು ಇಲ್ಲೇ ಎಲ್ಲೋ ಕೆಲಸವನ್ನು ಹುಡುಕ್ತಿದ್ದೇನೆ. ನಾನು ದೆಹಲಿಗೆ ಹೋಗಿ ಕೆಲಸಕ್ಕೆ ಸೇರಿಕೊಂಡ್ರೆ ನಿಮ್ಮ ಜೊತೆ ಯಾರಿದ್ದಾರೆ? ಅದಲ್ಲದೆ ಪ್ರೀತಿಯನ್ನು ಕಾಲೇಜಿಗೆ ಬಿಡಲು ಕರೆದುಕೊಂಡು ಬರಲು ಯಾರು ಹೋಗ್ತಾರೆ? ಆಗ ಅಪ್ಪ ಹೇಳಿದ್ರು, ನೀನು ಪ್ರೀತಿಯ ಬಗ್ಗೆ ಯೋಚಿಸಬೇಡ, ನಾನು ಅವಳನ್ನು ಖುದ್ದಾಗಿ ಕರೆದುಕೊಂಡು ಹೋಗಿ ಕರೆದುಕೊಂಡು ಬರುತ್ತೇನೆ. ಸರಿ ಸರಿ, ಈಗ ನಿನಗೆ ಮೊದಲು ಕೆಲಸ ಸಿಗಲಿ. ಮತ್ತೆ ಇಲ್ಲಿ ನಿನಗೆ ಸರಿಯಾದ ಕೆಲಸ ಸಿಗೋದಾದರೆ ಮೊದಲೇ ಸಿಕ್ತಿತ್ತಲ್ವಾ? 3 ದಿನ ಕಳೆದ ನಂತರ ಮಾವ ಅಪ್ಪನಿಗೆ ಫೋನ್ ಮಾಡಿ ಹೇಳಿದ್ರು, ಇವತ್ತೇ ಧರ್ಮನನ್ನು ಕಳುಹಿಸಿ. ಆಗ ಅಪ್ಪ ಕೇಳಿದ್ರು, ಏನು ಕೆಲಸ? ಬ್ಯಾಂಕಲ್ಲಿ ಒಂದು ಕಾವಲುಗಾರನ ಅವಶ್ಯಕತೆ ಇದೆಯಂತೆ. ನಿಮಗೆ ಈ ಕೆಲಸ ಆಗಬಹುದು ಎಂದಾದರೆ ಇವತ್ತೇ ಅವನನ್ನು ಅಲ್ಲಿಂದ ಕಳುಹಿಸಿ. ಸರಿ ಎಂದು ನಾನು ದೆಹಲಿಗೆ ಹೋದೆ. ನಾನಲ್ಲಿ ಮಾವನ ಮನೆಯಲ್ಲಿ ಇರುತ್ತಿದ್ದೆ. ಬೆಳಗಾಗುತ್ತಲೇ ಎದ್ದು ಕೆಲಸಕ್ಕೆ ಹೊರಡುತ್ತಿದ್ದೆ. ಸಂಜೆ ಹಿಂದಿರುಗಿ ಮನೆಗೆ ಬರುತ್ತಿದ್ದೆ. ಡ್ಯೂಟಿಯ ಬ್ಯುಸಿಯಲ್ಲಿ ನನಗೆ ದಿನಗಳು ಕಳೆದದ್ದು ಗೊತ್ತಾಗಲೇ ಇಲ್ಲ. ಬ್ಯಾಂಕಲ್ಲಿ ರವಿವಾರ ರಜೆಯಾಗಿತ್ತು. ಅಪ್ಪ ಆಗಾಗ ಊರಿಗೆ ಬರಬಾರದು ಎಂದು ಹೇಳಿದ್ದರು. ನೋಡು ಮಗನೇ, ನೀನು ಪ್ರತಿ ತಿಂಗಳಿಗೊಮ್ಮೆ ಮನೆಗೆ ಬಂದರೆ ನೀನು ದುಡಿದ ಹಣವನ್ನೆಲ್ಲ ಪ್ರಯಾಣಕ್ಕೇನೆ ಖರ್ಚು ಮಾಡಬೇಕಾದೀತು. ಆದ್ದರಿಂದ ಪ್ರತಿ ತಿಂಗಳು ಬರುವುದು ಬೇಡ ಅಂತ ಹೇಳಿದರು. ಆಗ ನಾನು ಹೇಳಿದೆ, ಸರಿಯಪ್ಪ, ನೀವು ಹೇಗೆ ಹೇಳ್ತೀರಾ ಹಾಗೆ ನಾನು ಮಾಡ್ತೇನೆ. ನಾನು ಮನೆಯಿಂದ ದೆಹಲಿಗೆ ಬಂದು 2 ವಾರವಾಗಿತ್ತು. ಆಗ ನನಗೆ ಫೋನ್ ಮಾಡಿ ಹೇಳಿದರು, ಪ್ರೀತಿಗೆ ಒಂದು ಸಂಬಂಧವನ್ನು ಮಾತನಾಡಿ ಗೊತ್ತು ಮಾಡಿದ್ದೇವೆ. ಈ ಮಾತನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ಯಾಕಂದರೆ ಅವಳು ಇನ್ನೂ ಚಿಕ್ಕವಳಾಗಿದ್ದಳು, ಅವಳಿಗೆ ಇನ್ನೂ ಕಲಿಯುವುದಕ್ಕೆ ತುಂಬ ಇತ್ತು. ಆಗ ನಾನು ಅಪ್ಪನಲ್ಲಿ ಕೇಳಿದೆ, ಅಲ್ಲಪ್ಪ, ಪ್ರೀತಿ ಇನ್ನೂ ಚಿಕ್ಕವಳು, ಇಷ್ಟು ಬೇಗ ಯಾಕೆ ಅವಳಿಗೆ ಮದುವೆ ಮಾಡ್ತಿದ್ದೀರಾ? ಇದು ಸರಿಯಾದ ವಯಸ್ಸು, ಇದೇ ವಯಸ್ಸಲ್ಲಿ ಹುಡುಗಿಯರಿಗೆ ಮದುವೆ ಮಾಡಿಸಬೇಕು ಎಂದು ಅಪ್ಪ ಹೇಳಿದರು. ಇದೊಂದು ಒಳ್ಳೆಯ ಸಂಬಂಧ ಆಗಿರೋದ್ರಿಂದ ನಾವು ಮುಂದೆ ಹುಡುಕಿದರೂ ಇಂಥ ಸಂಬಂಧ ಸಿಗ್ಲಿಕ್ಕಿಲ್ಲ, ಅದಕ್ಕೋಸ್ಕರ ಬಂದ ಸಂಬಂಧಕ್ಕೆ ಒಪ್ಪಿಕೊಂಡು ಬಿಟ್ಟೆ ಅಂತ ಹೇಳಿದರು. ಹೀಗೆ ಬೇರೆ ಬೇರೆ ಮದುವೆ ಸಂಬಂಧ ನಮ್ಮ ಮನೆ ಬಾಗಿಲಿಗೆ ಕೇಳಿಕೊಂಡು ಆಗಾಗ ಬರುವುದು ತಪ್ಪುತ್ತಲ್ವಾ? ಅದಲ್ಲದೆ ಇದು ಒಂದು ಒಳ್ಳೆಯ ಸಂಬಂಧ, ನಮ್ಮಂಥ ಬಡವರಿಗೆ ಇಂತಹ ಒಳ್ಳೆಯ ಸಂಬಂಧ ಸಿಕ್ಕಿದ್ದು ಅದೃಷ್ಟ ಅಂತ ಹೇಳಬೇಕು ಅಂತ ಹೇಳಿದರು. ಆಗ ನಾನು ಹೇಳಿದೆ, ಸರಿಯಪ್ಪ, ನೀವು ಹೇಗೆ ಹೇಳುತ್ತೀರಾ ಹಾಗೆ ಆಗಲಿ. ಅದಲ್ಲದೆ ಅಪ್ಪ ಅಮ್ಮ ಅವರ ಮಕ್ಕಳಿಗೆ ಒಳ್ಳೆಯದಾಗಬೇಕು ಎಂದು ಬಯಸುತ್ತಾರಲ್ವಾ? ಸರಿ, ನಾನು ಇನ್ನೊಮ್ಮೆ ಫೋನ್ ಮಾಡುತ್ತೇನೆ ಎಂದು ನಾನು ಫೋನ್ ಕಟ್ ಮಾಡಿ ಇಟ್ಬಿಟ್ಟೆ. ನನಗೆ ತುಂಬ ಬೇಸರವಾಗ್ತಿತ್ತು. ನನ್ನ ತಂಗಿ ಪುಟ್ಟ ಕಂದಮ್ಮ ಎಂದೇ ನನಗೆ ಅನ್ನಿಸ್ತಿತ್ತು. ಪಾಪ, ಇಷ್ಟು ಬೇಗ ಅವಳಿಗೆ ಮದುವೆ ಮಾಡಿ ಸಂಸಾರ ಎಂಬ ಜವಾಬ್ದಾರಿಯ ಭಾರವನ್ನು ಅವಳ ತಲೆಯ ಮೇಲೆ ಹೊರಿಸುವುದು ಸರಿಯ ಎಂದು ನನಗೆ ಅನ್ನಿಸ್ತಿತ್ತು.
ಹೀಗೆ ಕೆಲವು ದಿನಗಳು ಮುಂದೆ ಹೋದವು. ಒಂದು ದಿನ ಇದ್ದಕ್ಕಿದ್ದಂತೆ ಅಪ್ಪ ಫೋನ್ ಮಾಡಿ ನನ್ನಲ್ಲಿ ಯೋಗಕ್ಷೇಮವನ್ನು ವಿಚಾರಿಸಿದ್ರು. ಅಮ್ಮ ಕೂಡ ಮಾತನಾಡಿ ಪುನಃ ಅಪ್ಪನಲ್ಲಿ ಕೊಟ್ರು. ಮಗನೇ, ನಾವು ಪ್ರೀತಿಯ ಮದುವೆ ದಿನಾಂಕವನ್ನು ನಿಗದಿಪಡಿಸಿದ್ದೇವೆ ಎಂದು ಹೇಳಿದ್ರು. ನನಗೆ ಈ ವಿಷಯ ಕೇಳಿ ತುಂಬಾ ಬೇಸರವಾಯಿತು. ನಾನಿಲ್ಲದೆ ಅವರಿಷ್ಟದಂತೆ ಮದುವೆ ಸಂಬಂಧವನ್ನು ನೋಡಿಕೊಂಡರು, ಮತ್ತೆ ಮದುವೆ ದಿನಾಂಕವನ್ನು ಅವರೇ ಫಿಕ್ಸ್ ಮಾಡಿಬಿಟ್ರು. ನನ್ನಲ್ಲಿ ಒಂದು ಮಾತನ್ನು ಕೇಳಿಲ್ಲ. ಎಲ್ಲ ನಡೆದು ಹೋದ ನಂತರ ನನಗೆ ಫೋನ್ ಮಾಡಿ ತಿಳಿಸಿದ್ರು. ನಾನು ನನ್ನ ಅಪ್ಪ ಅಮ್ಮನಿಗೆ ಇದ್ದ ಏಕೈಕ ಪುತ್ರನಾಗಿದ್ದೆ, ಅದಲ್ಲದೆ ನನ್ನ ತಂಗಿಯ ಒಬ್ಬನೇ ಅಣ್ಣನಾಗಿದ್ದೆ. ಆದರೂ ನನ್ನಲ್ಲಿ ಒಂದು ಮಾತನ್ನು ಹೇಳಿಲ್ಲ ಕೇಳಿಲ್ಲ ಎಂದು ನನಗೆ ತುಂಬ ಬೇಸರ ಆಯಿತು. ಅವಳು ನನ್ನ ಮುದ್ದಿನ ತಂಗಿ ಆಗಿದ್ದಳು. ನಾನು ಅಪ್ಪನಲ್ಲಿ ಏನೂ ಹೇಳಿಲ್ಲ. ಆಗ ಅಪ್ಪ ಹೇಳಿದ್ರು, ಮಂಗಳವಾರ ಪ್ರೀತಿಯ ಮದುವೆ, ನಿನಗೆ ಬರಲು ಸಾಧ್ಯವಿದ್ರೆ ನೀನು ಮದುವೆಗೆ ಬಾ ಅಂತ ಹೇಳಿದ್ರು. ಅಪ್ಪ, ನಾನು ನನ್ನ ಮುದ್ದಿನ ತಂಗಿ ಮದುವೆಗೆ ಖಂಡಿತ ಬರುತ್ತೇನೆ, ಅದರಲ್ಲಿ ನೋಡುವಂಥದ್ದು ಆಗುವಂಥದ್ದು ಏನಿದೆ ಎಂದು ಕೇಳಿದೆ. ನಾನು ಒಂದು ವಾರಕ್ಕಿಂತ ಮೊದಲೇ ರಜೆ ಬೇಕು ಎಂದು ಅಪ್ಲೈ ಮಾಡಿದ್ದೆ, ಆದರೆ ಅಲ್ಲಿ ರಜೆಯನ್ನು ನಿರಾಕರಿಸಲಾಗಿತ್ತು. ನನಗೆ ರಜೆ ಬೇಕೆಂದು ನಾನು ಆ ಕಡೆ ಈ ಕಡೆ ಅವರಲ್ಲಿ ಇವರಲ್ಲಿ ತುಂಬ ಕೇಳಿಕೊಂಡೆ, ಆದರೂ ನನಗೆ ರಜೆ ಮಂಜೂರಿ ಮಾಡಲಿಲ್ಲ. ಆಗ ನಾನಂದ್ಕೊಂಡೆ ನನಗೆ ರಜೆ ಸಿಗುವುದಿಲ್ಲ, ಆದ್ದರಿಂದ ನಾನು ಈ ಕೆಲಸಕ್ಕೆ ರಾಜೀನಾಮೆ ನೀಡಿ ಹೊರಟು ಹೋಗೋಣ ಎಂದು ಅಂದುಕೊಂಡೆ. ಆದರೆ ನನಗೆ ಆ ಕೆಲಸ ತುಂಬ ಅನಿವಾರ್ಯವಾಗಿತ್ತು. ನನಗೆ ಈ ಕೆಲಸ ತುಂಬ ಕಷ್ಟದಲ್ಲಿ ಸಿಕ್ಕಿದ್ದು. ನಾನು ಅಪ್ಪನಿಗೆ ಫೋನ್ ಮಾಡಿ ಹೇಳಿದೆ, ನೋಡು ಮಗನೇ, ನೀನು ರಜೆ ಸಿಗುವುದಿಲ್ಲ ಎಂದು ಚಿಂತೆ ಮಾಡಬೇಡ, ಪರವಾಗಿಲ್ಲ, ನಿನಗೆ ಯಾವಾಗ ರಜೆ ಸಿಗುತ್ತೋ ಆವಾಗ ಬಾ, ಆದರೆ ಮದುವೆಗೋಸ್ಕರ ನೀನು ಕೆಲಸವನ್ನು ಬಿಡುವ ನಿರ್ಧಾರ ಮಾಡಬೇಡ. ನಿನ್ನ ತಂಗಿಯ ಮದುವೆಗೆಂದು ನಾನು ಅಲ್ಲಿ ಇಲ್ಲಿ ಸಾಲ ಮಾಡಿದ್ದೇನೆ, ಮುಂದೆ ನಾನು ಮತ್ತು ನೀನು ಸೇರಿ ಈ ಸಾಲವನ್ನು ತೀರಿಸಬೇಕು. ಇದ್ದ ಕೆಲಸವನ್ನು ಬಿಟ್ಟು ಬಿಟ್ಟರೆ ಮುಂದೆ ಕೆಲಸ ಸಿಗುವುದು ತುಂಬ ಕಷ್ಟ ಇದೆ. ನೀನು ಯಾವುದೇ ಚಿಂತೆ ಮಾಡಬೇಡ, ಇಲ್ಲಿ ನಾನಿದ್ದೇನಲ್ಲ, ಎಲ್ಲವನ್ನು ನಾನು ನಿಭಾಯಿಸುತ್ತೇನೆ ಎಂದು ಅಪ್ಪ ಹೇಳಿದರು. ಅಪ್ಪ ಈ ರೀತಿ ಮಾತನಾಡುತ್ತಿದ್ದುದನ್ನು ಕೇಳಿ ನಾನು ಆಶ್ಚರ್ಯಪಟ್ಟೆ. ಒಬ್ಬನೇ ಒಬ್ಬ ಅಣ್ಣ ತನ್ನ ಮುದ್ದಿನ ತಂಗಿಯ ಮದುವೆಗೆ ಪಾಲ್ಗೊಳ್ಳಲು ಸಾಧ್ಯವಿಲ್ಲ. ಏನಿಲ್ಲದಿದ್ದರೂ ಮದುವೆ ದಿನ ತನ್ನ ತವರು ಮನೆಯವರೊಂದಿಗೆ ವಿದಾಯ ಹೇಳುವ ಸಮಯದಲ್ಲಿ ಪ್ರತಿಯೊಬ್ಬ ವಧು ಅಣ್ಣ ಅಪ್ಪನನ್ನು ತಬ್ಬಿಕೊಂಡು ತಮ್ಮೆಲ್ಲ ಭಾವನೆ ನೋವು ನೆನಪುಗಳನ್ನು ಕಣ್ಣೀರಿನ ಮೂಲಕ ಹರಿಸ್ತಾರೆ. ಆದರೆ ನಾನಿಂತಹ ದುರಾದೃಷ್ಟ ಅಣ್ಣ, ಇದ್ದ ಒಂದು ತಂಗಿ ಮದುವೆಯಲ್ಲಿ ಸೇರಲು ನನ್ನಿಂದ ಆಗುತ್ತಿಲ್ಲ. ನಾನು ಯಾತಕ್ಕಾಗಿ ಇಷ್ಟು ದೂರ ಬಂದು ಕೆಲಸಕ್ಕೆ ಸೇರಿಕೊಂಡೆ ಎಂದು ನನಗೆ ನನ್ನಲ್ಲೇ ಕೋಪ ಬಂತು. ಅತ್ತೆ ಮಾವ ತಮ್ಮ ಕುಟುಂಬ ಸಮೇತ ಪ್ರೀತಿಯ ಮದುವೆಗೆ ಊರಿಗೆ ಹೋಗಿದ್ದರು. ನಾನೊಬ್ಬ ದುರಾದೃಷ್ಟ ಅಣ್ಣನಾಗಿದ್ದೆ. ನನ್ನ ಒಡಹುಟ್ಟಿದ ತಂಗಿಯ ಮದುವೆಗೆ ಪಾಲ್ಗೊಳ್ಳಲು ಸಾಧ್ಯವಿಲ್ಲದವ ಎಂದು ಅಂದುಕೊಂಡೆ. ಮದುವೆ ಮಂಗಳವಾರ ನಡೆದು ಹೋಗಿತ್ತು. ನನಗೆ ರವಿವಾರ ರಜೆ ಮಂಜೂರಾಗಿತ್ತು. ನಾನು ಬೇಗ ಬೇಗ ಬೆಳಗ್ಗೆದ್ದು ಬ್ಯಾಗ್ ಪ್ಯಾಕ್ ಮಾಡಿ ಲಕ್ನೋ ಕಡೆ ಹೊರಟೆ. ರೈಲಿನಲ್ಲಿ ಪ್ರಯಾಣ ಮಾಡಿ ಹೇಗೋ ಕತ್ತಲಾಗುವಾಗ ಮನೆಗೆ ತಲುಪಿದೆ. ಮನೆ ಬಾಗಿಲ ಮುಂದೆ ನಿಂತು ಬಾಗಿಲು ತಟ್ಟಿದೆ. ಅಮ್ಮ ಬಾಗಿಲು ತೆರೆದರು. ನನ್ನನ್ನು ನೋಡಿ ಅಮ್ಮನ ಮುಖದಲ್ಲಿ ಸಂತೋಷ ಮತ್ತು ಭಯ ಎರಡೂ ಎದ್ದು ಕಾಣುತ್ತಿತ್ತು. ನಾನು ಅಮ್ಮನ ಪಾದ ಮುಟ್ಟಿ ನಮಸ್ಕರಿಸುವಾಗ ನನ್ನ ತಂಗಿ ಪ್ರೀತಿ ಮದುವೆಯಾಗಿದೆ ಎಂದು ಮರೆತು ಬಿಟ್ಟು ಮನೆಯೆಲ್ಲ ಹುಚ್ಚನಂತೆ ಹುಡುಕಾಡಿದೆ. ಅಮ್ಮ, ಪ್ರೀತಿಯಲ್ಲಿ ಪ್ರೀತಿ ಪ್ರೀತಿ ಎಂದು ಕೂಗಿದೆ. ಆಗ ಅಮ್ಮ ಅಂದ್ರು, ಏನೋ ಧರ್ಮ, ಪ್ರೀತಿ ಮದುವೆಯಾಗಿ ಗಂಡನ ಮನೆಗೆ ಹೋಗಿದ್ದಾಳಲ್ವಾ. ಅಮ್ಮ ಅಷ್ಟು ಹೇಳುವಾಗ ನನಗೆ ಪ್ರೀತಿಯ ಮದುವೆಯಾಗಿದೆ ಎಂದು ನೆನಪಾಯಿತು. ನನ್ನ ಮನಸ್ಸು ಹುಚ್ಚನಂತೆ ಪ್ರೀತಿ ಇಲ್ಲದೆ ಚಡಪಡಿಸ್ತಿತ್ತು. ಅಮ್ಮ ಹೇಳಿದ್ರು, ಮಗನೇ, ನಿನ್ನ ತಂಗಿ ತವರು ಮನೆಗೆ ವಿದಾಯ ಹೇಳಿ ಗಂಡನ ಮನೆಗೆ ಹೋಗಿದ್ದಾಳೆ, ನೀನೇನು ಮರೆತು ಬಿಟ್ಟಿದ್ಯಾ? ನಾನೇನು ಮಾತನಾಡದೆ ಮೌನವಾಗಿ ಬಿಟ್ಟೆ. ಪ್ರೀತಿ ಇಲ್ಲದೆ ಮನೆಯೆಲ್ಲ ಖಾಲಿ ಖಾಲಿ ಎಂದೆನಿಸಿತು. ನಾನಂದುಕೊಂಡೆ, ಅಪ್ಪನ ಒಪ್ಪಿಗೆ ಮೇರೆಗೆ ನಾನು ಪ್ರೀತಿಯನ್ನು ನೋಡಲು ಪ್ರೀತಿ ಮನೆಗೆ ಹೋಗುತ್ತೇನೆ. ಅಪ್ಪ ಮಧ್ಯಾಹ್ನ 2 ಗಂಟೆಗೆ ಅಂಗಡಿಯಿಂದ ಮನೆಗೆ ಊಟಕ್ಕೆ ಬಂದಾಗ ನಾನು ಅಪ್ಪನಲ್ಲಿ ಹೇಳಿದೆ, ಅಪ್ಪ, ನಾನು ಪ್ರೀತಿಯನ್ನು ಭೇಟಿಯಾಗಬೇಕು, ಅವಳಲ್ಲಿ ಮಾತನಾಡಬೇಕು. ಪ್ರೀತಿಯನ್ನು ನೋಡದೆ ಮಾತನಾಡಿಸದೆ ನನಗೆ ತುಂಬ ಬೇಸರವಾಗುತ್ತಿದೆ. ನಾನು ಅವಳ ಮನೆಗೆ ಹೋಗುತ್ತೇನೆ ಅಪ್ಪ. ನನ್ನ ಮಾತನ್ನು ಕೇಳಿದ ಅಪ್ಪ ತುಂಬ ಗಾಬರಿಗೊಂಡು ಮತ್ತೆ ಹೇಳಿದರು, ಅಲ್ಲ ಮಗನೇ, ನೀನು ಏನು ಮಾಡಬೇಕು ಅಂತ ಹೊರಟಿದ್ಯಾ? ಅಂದರೆ ಅಪ್ಪ, ನನಗೆ ಅರ್ಥ ಆಗಲಿಲ್ಲ ಎಂದು ನಾನು ಹೇಳಿದೆ. ಅವಳನ್ನು ತುಂಬ ಶ್ರೀಮಂತರಿಗೆ ಕೊಟ್ಟು ಮದುವೆ ಮಾಡಿಸಿದ್ದು, ಅವಳ ಕುಟುಂಬಸ್ಥರು ಆಗರ್ಭ ಶ್ರೀಮಂತರು. ನೀನು ಏನನ್ನು ತೆಗೆದುಕೊಂಡು ಹೋಗ್ತೀಯಾ? ಬರೀ ಕೈಯಲ್ಲಿ ನೀನು ಹೋದ್ರೆ ಆಗುತ್ತಾ? ನೀನು ಬರೀ ಕಾವಲುಗಾರನ ಕೆಲಸವನ್ನು ಮಾಡ್ತೀಯ. ನಿನ್ನಿಂದಾಗಿ ನಿನ್ನ ತಂಗಿಯಲ್ಲಿ ಅವಮಾನ ನಾಚಿಕೆ ಪಡುವಂಥದ್ದು ಸರಿಯಲ್ಲ ತಾನೆ? ನೀನು ಅಲ್ಲಿಗೆ ಹೋಗೋದು ನನಗೆ ಯಾಕೋ ಸರಿ ಎಂದು ಕಾಣೋದಿಲ್ಲ. ನೀನು ಹೋದ್ರೆ ಅವಳಿಗೆ ಇನ್ನೂ ತೊಂದರೆ ಆಗ್ಬೋದು. ಅಪ್ಪ ಹೇಳೋ ಪ್ರಕಾರ ಅವರ ಸ್ಟೇಟಸ್ಗೆ ನನ್ನ ಕೆಲಸ ಸೂಟ್ ಆಗೋದಿಲ್ಲ, ಅದರಿಂದ ಅಲ್ಲಿಗೆ ಹೋಗದಿರುವುದೇ ಒಳ್ಳೆಯದು. ಆದರೆ ಅಪ್ಪನ ಮಾತು ಕೇಳಿ ನಾನು ಒಬ್ಬ ಕಾವಲುಗಾರನಾಗಿ ಕೆಲಸ ಮಾಡುವುದು ತಪ್ಪ, ನಾನೇನು ತಪ್ಪು ಕೆಲಸ ಮಾಡುತ್ತಿದ್ದೇನಾ ಎಂದು ನನಗೆ ಅನ್ನಿಸ್ತು. ಇದಕ್ಕೋಸ್ಕರ ನನ್ನ ತಂಗಿಗೂ ಅಣ್ಣನನ್ನು ಭೇಟಿಯಾಗಲು ಬಿಡಲಿಲ್ಲ. ಯಾರಾದರೂ ಮದುವೆಗೆ ಅಣ್ಣನಿಗೆ ಪಾಲ್ಗೊಳ್ಳಲು ಕಷ್ಟವಾಗಿದೆ, ನಾವು ಒಟ್ಟಿಗೆ ಸೇರಿ ಮಗಳ ಮನೆಗೆ ಹೋಗೋಣ ಎಂದು ಹೇಳುತ್ತಿದ್ರು. ಅಥವಾ ಅಣ್ಣ ಮದುವೆಗೆ ಇರಲಿಲ್ಲ ಎಂದು ತಂಗಿ ತನ್ನ ಗಂಡನನ್ನು ಕರೆದುಕೊಂಡು ಬರುತ್ತಿದ್ದಳು. ನನಗೆ ತುಂಬ ಬೇಸರವಾಯಿತು. ಆದರೂ ನಾನು ಅವರ ಮನೆ ಎಲ್ಲಿದೆ ಎಂದು ವಿಳಾಸ ಕಂಡುಹಿಡಿಯುತ್ತೇನೆ ಎಂದು ಅಂದುಕೊಂಡೆ. ಆದರೆ ನನಗೆ ಅವಳ ವಿಳಾಸ ಸಿಗಲೇ ಇಲ್ಲ.
ಅಮ್ಮನಲ್ಲಿ ಕೇಳಿದರೂ ಅಮ್ಮ ಅಪ್ಪನಲ್ಲಿ ಕೇಳು ಎಂದು ಹೇಳುತ್ತಿದ್ದರು. ನಾನು ತುಂಬಾ ನೊಂದುಕೊಂಡೆ. ನನ್ನ ತಂಗಿಯನ್ನು ನೋಡಬೇಕು ಅಂತ ಹಂಬಲಿಸ್ತಿದ್ದೆ. ಆದರೆ ಹೇಗೋ 3 ದಿನ ಕಳೆದು ಬಿಟ್ಟಿತು. ನಾನು ನನ್ನ ಎಲ್ಲಾ ವಸ್ತುಗಳನ್ನು ಬಟ್ಟೆಗಳನ್ನು ಪ್ಯಾಕ್ ಮಾಡಿದೆ, ದೆಹಲಿಗೆ ಹೊರಟು ಬಿಟ್ಟೆ. ಮರುದಿನ ಬ್ಯಾಂಕಿಗೆ ನನ್ನ ಕೆಲಸಕ್ಕಾಗಿ ಹೋದಾಗ ಅಲ್ಲಿ ಬೇರೆ ಕೆಲಸದ ಕಾವಲುಗಾರನನ್ನು ಕೆಲಸಕ್ಕೆ ನೇಮಿಸಿದ್ದರು. ನನ್ನನ್ನು ಕೆಲಸದಿಂದ ವಜಾ ಮಾಡಿದ್ದರು, ಯಾಕಂದ್ರೆ ಅಲ್ಲಿ ನನಗೆ 1 ರಜೆಯನ್ನು ನೀಡಲಾಗಿತ್ತು. ನಾನು ಬದಲಾಗಿ 3 ರಜೆಯನ್ನು ಮಾಡಿದ್ದೆ. ನಾನು ಬೇಸರದಲ್ಲಿ ಅಲ್ಲಿಂದ ನೇರವಾಗಿ ಮಾವನ ಮನೆಗೆ ಹೋದಾಗ ಮಾವ ತುಂಬಾ ಕೋಪ ಮಾಡಿಕೊಂಡು ಮತ್ತೆ ಹೇಳಿದ್ರು, ನಾನು ತುಂಬಾ ಕಷ್ಟದಲ್ಲಿ ನಿನಗೆ ಒಂದು ಕೆಲಸವನ್ನು ಹುಡುಕಿಕೊಟ್ಟಿದ್ದೆ, ಇದನ್ನು ನೀನು ನಿನ್ನ ಕೈಯಾರೆ ಕಳೆದುಕೊಂಡಿದ್ಯ. ಮಾವ, ನಿಮಗೆ ಗೊತ್ತಿರುವವರು ತುಂಬಾ ಮಂದಿ ಇಲ್ಲಿದ್ದಾರಲ್ವಾ, ನನಗೆ ಬೇರೆ ಎಲ್ಲಾದರೂ ಕೆಲಸ ಒಂದು ಹುಡುಕಿಕೊಡಿ. ಆದರೆ ಮಾವ ಏನು ಮಾತನಾಡಲಿಲ್ಲ. ಮಾವ ನನಗೆ ಕೆಲಸ ಸಿಗದಿದ್ರೆ ಅಪ್ಪ ತುಂಬಾ ಕೋಪಗೊಳ್ತಾರೆ, ನಿಮಗೆ ಗೊತ್ತಲ್ವಾ ಎಂದು ಹೇಳಿದೆ. ಸರಿ, ನಾನು ಪ್ರಯತ್ನಿಸಿ ನೋಡುತ್ತೇನೆ ಅಂತ ಹೇಳಿದ್ರು. ನಾನು ಕೆಲಸವಿಲ್ಲದೆ ಮಾವನ ಮನೆಯಲ್ಲಿದ್ದೆ. ಆಗ 1 ವಾರ ಕಳೆದಿತ್ತು. ಒಂದು ದಿನ ನನ್ನ ಗೆಳೆಯನ ಫೋನ್ ಕಾಲ್ ಬಂತು. ಧರ್ಮ, ನಾನು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ, ಇಲ್ಲಿ ಕೆಲಸಕ್ಕೆ ಕೆಲವು ಯುವಕರ ಅಗತ್ಯವಿದೆಯಂತೆ. ನಾನು ಸರಿ, ನಾನು ಬರುತ್ತೇನೆ ಎಂದು ಸಂತೋಷದಲ್ಲಿ ಒಪ್ಪಿಕೊಂಡೆ. ಈ ಮಾತು ಕೇಳಿ ನನಗೆ ತುಂಬಾ ಸಂತೋಷವಾಗಿತ್ತು. ಆ ಸಮಯದಲ್ಲಿ ಮಾವ ಮನೆಯಲ್ಲಿ ಇರಲಿಲ್ಲ. ನಾನು ತುಂಬಾ ಯೋಚಿಸುತ್ತಾ ಚಿಂತೆಯಲ್ಲಿ ಕೂತಿರುವುದನ್ನು ನೋಡಿ ಅತ್ತೆ ಬೇಸರ ಪಡುತ್ತಿದ್ದರು. ಅತ್ತೆ ಹತ್ತಿರ ಸಂತೋಷದಲ್ಲಿ ಹೋಗಿ ಹೇಳಿದೆ, ಅತ್ತೆ ನನಗೆ ಕೆಲಸ ಸಿಕ್ಕಿದೆ, ನಾನು ಪುನಃ ಊರಿಗೆ ವಾಪಸ್ ಹೋಗುತ್ತೇನೆ, ನಮ್ಮ ಊರಿನಲ್ಲಿ ಕೆಲಸ ಖಾಲಿ ಇದೆಯಂತೆ. ಅತ್ತೆ ಸರಿ ಜಾಗ್ರತೆ ಅಂತ ಹೇಳಿದ್ರು. ನಾನು ಅಲ್ಲಿಂದ ಲಕ್ನೋಗೆ ಹೋಗುವ ಬಸ್ಸನ್ನು ಹಿಡಿದೆ ಮತ್ತೆ ರೈಲಿನಲ್ಲಿ ಮನೆಗೆ ತಲುಪಿದೆ. ಮನೆಗೆ ಬಂದವನು ಬ್ಯಾಗನ್ನು ಮನೆಯಲ್ಲಿಟ್ಟು ನನ್ನ ಗೆಳೆಯನನ್ನು ಭೇಟಿಯಾಗಲು ಹೋದೆ. ನನ್ನ ಗೆಳೆಯ ನಾನು ಫ್ಯಾಕ್ಟ್ರಿಯಲ್ಲಿ ಇದ್ದೇನೆ, ಇಲ್ಲಿಗೇನೆ ಬಾ ಅಂತ ಕರೆದ. ನಾನು ಹೋದೆ. ಅವನನ್ನು ಭೇಟಿಯಾಗಿ ಅವನು ಅವನ ಮ್ಯಾನೇಜರನ್ನು ಭೇಟಿ ಮಾಡಿಸಿ ನನಗೆ ಕೆಲಸ ಮಾಡಿಸಿಕೊಟ್ಟ. ನನಗೆ ನನ್ನ ಊರಲ್ಲಿ ಕೆಲಸ ಸಿಕ್ಕಿದ್ದು ತುಂಬಾ ಸಂತೋಷವಾಯಿತು. ಈಗ ಮನೆ ಬಿಟ್ಟು ದೂರ ಹೋಗುವ ಅವಶ್ಯಕತೆ ಇರಲಿಲ್ಲ. ಮರುದಿನದಿಂದಲೇ ನಾನು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಲು ಶುರು ಮಾಡಿಬಿಟ್ಟೆ. ಫ್ಯಾಕ್ಟರಿಯ ನಿಯಮ ಹೀಗಾಗಿತ್ತು, ವಾರದಲ್ಲಿ 5 ದಿನ ಕೆಲಸಕ್ಕೆ ಹೋಗಬೇಕು, 2 ದಿನ ರಜೆ ಇರ್ತಿತ್ತು. ನಾನು ಈಗಾಗಲೇ ಮನೆಗೆ ಬಂದು 2 ವಾರ ಕಳೆದಿತ್ತು. ಮನೆಯಲ್ಲಿ ಪ್ರೀತಿಯಿದ್ದ ಸಮಯದಲ್ಲಿ ಇದ್ದ ಸಂತೋಷ ಸಂಭ್ರಮ ಯಾವುದೂ ಕಾಣುತ್ತಿರಲಿಲ್ಲ. ನಾನು ಕೆಲಸ ಬಿಟ್ಟು ಮನೆಗೆ ಬಂದು ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಿ ಊಟ ಮಾಡಿದ ನಂತರ ಮಲಗಿಕೊಳ್ಳುತ್ತಿದ್ದೆ. ಅಲ್ಲಿ ಏನು ಮಾತನಾಡುವಂಥದ್ದು ಇರಲಿಲ್ಲ. ಮನೆಯಲ್ಲಿ ಗೋಚರಿಸುತ್ತಿದ್ದ ಸಂಭ್ರಮ ಖುಷಿ ಎಲ್ಲವೂ ಮಾಯವಾಗಿತ್ತು. ನನಗೆ ನನ್ನ ತಂಗಿಯ ನೆನಪು ತುಂಬಾ ಕಾಡುತ್ತಿತ್ತು. ಆದರೆ ನನ್ನ ಭಾವನೆಯನ್ನು ಅರ್ಥ ಮಾಡುವವರು ಅಲ್ಲಿ ಯಾರೂ ಇರಲಿಲ್ಲ. ಯಾವತ್ತೂ ಯಾವಾಗಲೂ ಇದೇ ಕೆಲಸವಾಯಿತು, ಕೆಲಸಕ್ಕೆ ಎದ್ದು ಹೋಗುವುದು, ರಾತ್ರಿ ಬಂದು ನನ್ನ ಕೆಲಸವನ್ನು ಮಾಡಿ ಊಟ ಮಾಡಿ ಮಲಗೋದು. ನಾನು ಅಪ್ಪನಲ್ಲಿ ಪ್ರೀತಿಯನ್ನು ಭೇಟಿಯಾಗುವ ಬಗ್ಗೆ ಮಾತನಾಡಿದರೆ ಅಪ್ಪ ಹೇಳುತ್ತಿದ್ದರು, ಹೆಣ್ಮಕ್ಕಳನ್ನು ಮದುವೆ ಮಾಡಿಕೊಟ್ಟ ನಂತರ ಅವರ ಗಂಡನ ಮನೆಗೆ ಆಗಾಗ ನಾವು ಹೋಗಬಾರದು, ಅದು ನಮಗೆ ಅವಮಾನ, ಅದಲ್ಲದೆ ನಮ್ಮಿಂದ ಅವಳು ಯಾವುದೇ ರೀತಿಯ ಕಿರಿಕಿರಿಯನ್ನು ಅನುಭವಿಸಬಾರದು. ನಾನು 2 ದಿನದ ಹಿಂದೆಯಷ್ಟೇ ಪ್ರೀತಿಯನ್ನು ಭೇಟಿಯಾಗಿ ಬಂದಿದ್ದೆ. ಅವಳು ಅವಳ ಜೀವನದಲ್ಲಿ ತುಂಬಾ ಸಂತೋಷವಾಗಿದ್ದಾಳೆ, ನೀನು ಚಿಂತಿಸಬೇಡ ಅಂತ ಹೇಳಿದ್ರು. ಆದರೆ ನಾನು ಅಪ್ಪನಿಂದ ಹೇಗಾದರೂ ಪ್ರೀತಿಯ ಮನೆಯನ್ನು ವಿಳಾಸವನ್ನು ಕಂಡುಹಿಡಿಯುತ್ತೇನೆಂದು ಅಂದುಕೊಂಡೆ. ಹೇಗೋ ಅವಳ ಮನೆ ಎಲ್ಲಿದೆ ಎಂದು ನನಗೆ ಗೊತ್ತಾಯಿತು. 1 ದಿನ ರಜೆ ಇತ್ತು. ನಾನು ಪ್ರೀತಿಯ ಮನೆಗೆ ಹೋಗುವುದೆಂದು ತೀರ್ಮಾನಿಸಿದೆ. ರಜೆಯ ದಿನ ಒಳ್ಳೆಯ ಬಟ್ಟೆಯನ್ನು ಧರಿಸಿ ರೆಡಿಯಾಗಿ ಹೊರಟು ಬಿಟ್ಟೆ. ಈ ದಿನ ನನ್ನ ತಂಗಿಯನ್ನು ನೋಡುತ್ತೇನೆ, ಭೇಟಿಯಾಗುತ್ತೇನೆ, ಮಾತನಾಡುತ್ತೇನೆ ಅನ್ನುವಂಥ ಸಂತೋಷದಲ್ಲಿ ತುದಿಗಾಲಲ್ಲಿ ನಿಂತಿದ್ದೆ. ಯಾಕಂದ್ರೆ ನನ್ನ ತಂಗಿಯನ್ನು ನೋಡದೆ 1 ತಿಂಗಳು ಕಳೆದಿತ್ತು. ಹೇಗೋ ಪ್ರೀತಿಯ ಮನೆ ಹತ್ತಿರ ತಲುಪಿದೆ. ಅವಳ ಮನೆಯ ಮುಂಭಾಗದ ಗೇಟಿನ ಹತ್ತಿರ 2 ದೈತ್ಯ ದೇಹದ ಹುಡುಗರು ಕಾವಲುಗಾರರಾಗಿ ನಿಂತಿದ್ದರು. ಮನೆ ತುಂಬಾ ಐಷಾರಾಮಿಯಾದ ಬಂಗಲೆ ಆಗಿತ್ತು. ಅಲ್ಲಿ ನಿಂತು ನಾನು ಯೋಚಿಸಿದೆ, ನನ್ನ ತಂಗಿ ಎಷ್ಟು ಅದೃಷ್ಟವಂತೆ, ಇಂತಹ ಐಷಾರಾಮಿ ಜೀವನವನ್ನು ಅನುಭವಿಸುತ್ತಿದ್ದಾಳೆ. ನನಗೆ ಒಳಗಿಂದೊಳಗೆ ಸಂತೋಷವಾಯಿತು. ಅಪ್ಪ ನಿಜಾನೇ ಹೇಳಿದ್ದರು, ಪ್ರೀತಿಯನ್ನು ಆಗರ್ಭ ಶ್ರೀಮಂತರಿಗೆ ಕೊಟ್ಟು ಮದುವೆ ಮಾಡಿದ್ದೇವೆ, ಅವಳು ಅಲ್ಲಿ ಮಹಾರಾಣಿಯಂತೆ ಜೀವನ ನಡೆಸುತ್ತಿದ್ದಾಳೆ ಎಂದು ಯೋಚಿಸುತ್ತಾ ನಾನು ಒಳಗಡೆ ಹೋಗಲು ಪ್ರಯತ್ನಿಸಿದಾಗ ಕಾವಲುಗಾರರು ನನ್ನನ್ನು ಅಲ್ಲಿ ನಿಲ್ಲಿಸಿದ್ರು. ನಾನು ಅವರ ಜೊತೆ ಹೇಳಿದೆ, ನಾನು ಪ್ರೀತಿಯ ಅಣ್ಣ, ಅವಳನ್ನು ಭೇಟಿಯಾಗಲು ಬಂದಿದ್ದೇನೆ ಎಂದು ಹೇಳಿದಾಗ ನನ್ನನ್ನು ಒಳಗಡೆ ಬಿಟ್ಟರು. ಗೇಟನ್ನು ದಾಟಿ ಒಳಗಡೆ ಕಾಲಿಟ್ಟು ಮನೆಯ ಒಳಗೆ ಪ್ರವೇಶಿಸಿದಾಗ ಒಳಗಡೆ ಕಂಡ ದೃಶ್ಯವನ್ನು ನೋಡಿ ಬೆಚ್ಚಿಬಿದ್ದೆ. ಆಕಾಶವೇ ನನ್ನ ತಲೆಯ ಮೇಲೆ ಬಿದ್ದಿದೆ ಎಂದು ನನಗೆ ಅನ್ನಿಸ್ತು. ನನಗೆ ನನ್ನ ಕಣ್ಣನ್ನೇ ನಂಬಲು ಸಾಧ್ಯವಾಗಿರಲಿಲ್ಲ, ಯಾಕಂದ್ರೆ ಅದು ಬೇರೆ ಯಾರ ಮನೆಯಾಗಿರಲಿಲ್ಲ, ಅದೇ ಗೂಂಡಾ ವ್ಯಕ್ತಿಯ ಮನೆಯಾಗಿತ್ತು. ಅದೇ ವ್ಯಕ್ತಿ ನನ್ನ ತಂಗಿಯನ್ನು ಮದುವೆಯಾಗಿದ್ದ, ಅವನೇ ತಂಗಿಯ ಗಂಡನಾಗಿದ್ದ. ನನ್ನ ತಂಗಿ ಅವನ ತಲೆಯನ್ನು ಮಾಲಿಶ್ ಮಾಡುತ್ತಿದ್ದಳು. ಅವಳು ನನ್ನನ್ನು ನೋಡುತ್ತಿದ್ದಂತೆ ಅವನ ತಲೆಯಿಂದ ಕೈಯನ್ನು ಬಿಟ್ಟು ತಕ್ಷಣ ಓಡಿಕೊಂಡು ನನ್ನ ಹತ್ತಿರ ಬಂದು ನನ್ನನ್ನು ತಬ್ಬಿಕೊಂಡಳು. ಅವನು ನನ್ನ ಹತ್ತಿರನೇ ಬಂದು ಜಂಭದಿಂದ ಹೇಳಿದ, ನಾನು ನಿನ್ನಲ್ಲಿ ಹೇಳಿದ್ದೆ ತಾನೆ, ನಿನ್ನ ತಂಗಿಯನ್ನು ನನ್ನವಳಾಗಿ ಮಾಡಿಯೇ ಮಾಡುತ್ತೇನೆ, ನೋಡಿದ್ಯಾ ಹೇಗೆ ಮಾಡಿದೆ, ನೋಡು ನಾನು ಹೇಳಿದ್ದನ್ನು ಹೇಳಿದಾಗೆ ಮಾಡಿದ್ದೇನೆ.
ಆದರೆ ನಿನ್ನಿಂದ ಏನೂ ಮಾಡಲು ಸಾಧ್ಯವಾಗಿಲ್ಲ ತಾನೆ ಎಂದು ಹೇಳಿದ. ಆಗ ನನಗೆ ನನ್ನ ಕಣ್ಣನ್ನೇ ನಂಬಲು ಸಾಧ್ಯವಾಗಲಿಲ್ಲ. ಮತ್ತೆ ನನಗೆ ಅರ್ಥವಾಯಿತು, ನನ್ನನ್ನು ಬೇರೆ ಊರಿಗೆ ಕೆಲಸಕ್ಕಾಗಿ ಯಾಕೆ ಕಳುಹಿಸಿದ್ರು, ಅದಲ್ಲದೆ ಅಪ್ಪ ಪ್ರೀತಿಯನ್ನು ಭೇಟಿಯಾಗುವುದಕ್ಕೆ ಯಾಕೆ ಬಿಡಲಿಲ್ಲ, ಮದುವೆಗೆ ಬರಲಿಲ್ಲ ಎಂದು ಯಾಕೆ ನೊಂದುಕೊಳ್ಳಲಿಲ್ಲ, ಇದ್ದಕ್ಕಿದ್ದಂತೆ ತಂಗಿ ಮದುವೆಯನ್ನು ಯಾಕೆ ಮಾಡಿಕೊಟ್ರು, ಎಲ್ಲವೂ ಒಂದು ಕ್ಷಣ ನೆನಪಾಯಿತು. ನಾನು ತಂಗಿಯ ತಲೆ ಸವರುತ್ತಾ ಅವಳನ್ನು ನನ್ನ ಎದೆಯ ಮೇಲಿಂದ ಎಬ್ಬಿಸಿ ಹೇಗಿದ್ಯಾ ಎಂದು ವಿಚಾರಿಸಿದೆ. ಅವಳು ನಾನು ಚೆನ್ನಾಗಿದ್ದೇನೆ ಎಂದು ಹೇಳಿದಳು. ಸರಿ, ನಾನು ಇನ್ನೊಂದು ಸಲ ಬರುತ್ತೇನೆ ಎಂದು ದೇವರು ನಿನಗೆ ಒಳ್ಳೆಯದು ಮಾಡಲಿ ಅಂತ ಆಶೀರ್ವಾದ ಮಾಡಿ ಹಿಂದಿರುಗಿ ಬಂದು ಬಿಟ್ಟೆ. ನಾನು ಮನೆಗೆ ಬಂದು ತುಂಬ ಅತ್ತು ಬಿಟ್ಟೆ. ಅಮ್ಮ ನಾನು ಯಾಕಾಗಿ ಅಳುತ್ತಿದ್ದೇನೆ ಎಂದು ಕೇಳಿದ್ರು. ಆಗ ನಾನು, ಅಲ್ಲಮ್ಮ, ನೀವೆಲ್ಲ ಸೇರಿ ಪ್ರೀತಿಯ ಜೊತೆ ಯಾಕೆ ಈ ರೀತಿ ಮಾಡಿದ್ದೀರಿ, ಅವಳ ಜೀವನವನ್ನು ಯಾಕೆ ಸರ್ವನಾಶ ಮಾಡಿದ್ದೀರಿ, ಗೂಂಡನೊಂದಿಗೆ ಯಾಕೆ ಮದುವೆ ಮಾಡಿಕೊಟ್ರಿ. ಆ ಸಮಯದಲ್ಲಿ ಅಪ್ಪ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದರು. ತಕ್ಷಣ ಕೋಣೆಯ ಒಳಗಡೆಯಿಂದ ಹೊರಗಡೆ ಬಂದು, ಮಗನೇ, ನಾವೆಲ್ಲ ಸೇರಿ ಒಳ್ಳೆಯದನ್ನೇ ಮಾಡಿದ್ದೇವೆ, ಇಲ್ಲದಿದ್ರೆ ನಮ್ಮ ಮಗನನ್ನು ನಾವು ಕಳೆದುಕೊಳ್ಬೇಕಿತ್ತು. ಯಾವ ದಿನ ಅವರು ಮನೆಗೆ ಬಂದಿದ್ದರೋ ಮರುದಿನ ನನ್ನ ಅಂಗಡಿಗೆ ಬಂದು ನನಗೆ ಬೆದರಿಕೆಯನ್ನು ಹಾಕಿದ್ರು. ಒಂದು ವೇಳೆ ಪ್ರೀತಿಯನ್ನು ಅವರ ಮಗನಿಗೆ ಕೊಟ್ಟು ಮದುವೆ ಮಾಡಿಸದಿದ್ದರೆ ನಿನ್ನನ್ನು ಕೊಲ್ಲುವುದಾಗಿ ಬೆದರಿಕೆ ಹಾಕಿದ್ರು. ಈ ವೃದ್ಧ ತಂದೆಗೆ ಮಗನಲ್ಲದೆ ಬೇರೆ ಯಾವುದನ್ನು ಆಸೆ ಪಡುವುದಿಲ್ಲ. ನನ್ನ ಮಗನಿಗೋಸ್ಕರ ನಾನು ನನ್ನ ಮಗಳನ್ನು ಕೊಡಲೇಬೇಕಾಯಿತು. ಹೇಗೋ ಮನಸ್ಸಿಲ್ಲದ ಮನಸ್ಸಿನಲ್ಲಿ ನೀನು ಇಲ್ಲಿರದಿದ್ರೂ ನಾವು ಮದುವೆಯನ್ನು ಮಾಡಬೇಕಾಯಿತು. ಆದರೆ ಮಗನೇ, ಪ್ರೀತಿ ಹೇಳಿದ ಪ್ರಕಾರ ಅವಳು ಅಲ್ಲಿ ನೆಮ್ಮದಿಯಾಗಿ ಸಂತೋಷದಲ್ಲಿ ಜೀವನ ಮಾಡ್ತಿದ್ದಾಳೆ, ಮನೆಯವರು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದ್ದಾಳೆ. ಇಲ್ಲಪ್ಪ, ಅವಳಲ್ಲಿ ಚೆನ್ನಾಗಿರಲು ಸಾಧ್ಯ ಇಲ್ಲ. ಅವರು ದೊಡ್ಡ ಕಿಲಾಡಿಗಳು, ಖತರ್ನಾಕ್ಗಳು. ಅಂತಹ ಗೂಂಡಾಗಳು ಒಳ್ಳೆಯ ರೀತಿಯಿಂದ ನೋಡ್ತಾರಾ? ಅವರು ಹೇಗೆ ನಮ್ಮ ಮಗಳನ್ನು ಸಂತೋಷವಾಗಿಡ್ತಾರೆ? ನಾನು ಇಲ್ಲಿದ್ದಿದ್ರೆ ನನ್ನ ತಂಗಿಯನ್ನು ಖಂಡಿತವಾಗಿಯೂ ಆ ವ್ಯಕ್ತಿಗೆ ಮದುವೆ ಮಾಡಿಸಲು ಬಿಡುತ್ತಿರಲಿಲ್ಲ. ಅವರು ಇಷ್ಟೊಂದು ಹೆಣ್ಣು ಮಕ್ಕಳ ಬಾಳನ್ನು ಹಾಳು ಮಾಡುವವರು ನಮ್ಮ ಮಗಳನ್ನು ಸಂತೋಷವಾಗಿಡುತ್ತಾರಾ ಎಂದು ಕೇಳಿದೆ. ಹೌದು ಮಗನೆ, ನಿನ್ನನ್ನು ಕಾಪಾಡುವುದಕ್ಕೋಸ್ಕರನೇ ನಾನು ನಿನ್ನನ್ನು ದೆಹಲಿಗೆ ಕಳಿಸಿದ್ದು. ಆ ಕಾರಣದಿಂದ ನೀನು ಇಲ್ಲಿಂದ ದೂರ ಆಗಬೇಕು ಅಂತ ನಾನು ಬಯಸಿದ್ದೆ. ಹೀಗೆ ದಿನಗಳು ತಿಂಗಳುಗಳು ಮುಂದುವರಿದು ಪ್ರೀತಿ ಮದುವೆಯಾಗಿ 2 ವರ್ಷ ಕಳೆದಿತ್ತು. ಆ 2 ವರ್ಷದಲ್ಲಿ ಪ್ರೀತಿ 2-3 ಸಲ ಮನೆಗೆ ಬಂದಿರಬಹುದು ಅಷ್ಟೇ. 2 ವರ್ಷಗಳ ನಂತರ ಪ್ರೀತಿ ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿದಳು. ಪ್ರೀತಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವುದು ನಮಗೆ ತಿಳಿದಿತ್ತು. ನಾವು ತಕ್ಷಣ ಆಸ್ಪತ್ರೆಗೆ ತಲುಪಿದೆವು. ಪ್ರೀತಿಯ ಕಂಡೀಷನ್ ತುಂಬ ಸೀರಿಯಸ್ ಆಗಿತ್ತು. ಡಾಕ್ಟರ್ ಹೇಳಿದ್ರು ಅವಳಿಗೆ BP ಲೋ ಆಗಿದೆ, ಇದರಿಂದಾಗಿ ಪ್ರಜ್ಞೆ ತಪ್ಪುತ್ತಿದ್ದಾಳೆ. ಭಯಪಡುವ ಅಗತ್ಯ ಇಲ್ಲ, ಅವಳು ಈಗಲೇ ಎಚ್ಚರವಾಗಬಹುದು. ಸ್ವಲ್ಪ ಹೊತ್ತಾದ ನಂತರ ನರ್ಸ್ ಬಂದು ಮಗುವನ್ನು ಕೈಯಲ್ಲಿ ಹಿಡಿದುಕೊಂಡು ಮಗುವಿನ ತಂದೆ ಕೈಗೆ ಕೊಟ್ಟು ಹೇಳಿದ್ರು, ನಮಗೆ ತುಂಬ ಬೇಸರವಾಗಿದೆ, ನಮ್ಮಿಂದ ಆಗುವ ಪ್ರಯತ್ನವನ್ನೆಲ್ಲ ಮಾಡಿದ್ವು ಆದರೆ ಸಾಧ್ಯವಾಗಲಿಲ್ಲ, ಈ ಮಗುವನ್ನು ಜೀವನ ಪರ್ಯಂತ ನೀವೇ ನೋಡಿಕೊಳ್ಬೇಕು ಅಂತ ಹೇಳಿದ್ರು. ಆಗ ಅವರ ಮಾತನ್ನು ಕೇಳಿ ಆಶು ಜೋರಾಗಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ. ಆಗ ಒಳಗಡೆಯಿಂದ ಇದ್ದಕ್ಕಿದ್ದಂತೆ ಡಾಕ್ಟರ್ ಬಂದು ಹೇಳಿದ್ರು, ಪೇಷಂಟ್ ಎಚ್ಚರವಾದ್ರು, ಈಗ ನೀವು ಅವರನ್ನು ಭೇಟಿಯಾಗಬಹುದು. ನಾನು ಅಮ್ಮ ಅಪ್ಪ ಓಡಿಕೊಂಡು ಒಳಗಡೆ ಹೋಗಿ ಪ್ರೀತಿಯನ್ನು ನೋಡಿದಾಗ ತುಂಬ ಸಂತೋಷವಾಯಿತು. ಪ್ರೀತಿಯನ್ನು ನೋಡುತ್ತಿದ್ದಂತೆ ನನ್ನ ಕಣ್ಣಲ್ಲಿ ಕಣ್ಣೀರು ಹರಿದು ಬಂತು. ಆಗ ಪ್ರೀತಿ ಹೇಳಿದಳು, ಯಾರೂ ಚಿಂತಿಸಬೇಡಿ, ನಾನು ಆರೋಗ್ಯವಾಗಿದ್ದೇನೆ. ನನ್ನ ಮಗಳು ಎಲ್ಲಿದ್ದಾಳೆ, ನೀವು ಮಗುವನ್ನು ನೋಡಿದ್ರಾ ಎಂದು ಕೇಳಿದ್ಲು. ಆಗ ನಾನು ಹೇಳಿದೆ, ಹೌದು ನೋಡಿದ್ದೇವೆ, ನಿನ್ನ ಹಾಗೇನೇ ಇದ್ದಾಳೆ. ಅಷ್ಟೊತ್ತಾಗುವಾಗ ಅವಳ ಅತ್ತೆ ಮಾವ ಒಳಗಡೆ ಬಂದರು. ಅವಳನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು, ಮಾತನಾಡಿಸುತ್ತಿದ್ದರು. ಇದನ್ನೆಲ್ಲ ನೋಡಿ ನನಗೆ ಆಶ್ಚರ್ಯ ಆಯಿತು. ಪ್ರೀತಿ ಕೂಡ ಅವರನ್ನು ಅಪ್ಪ ಅಮ್ಮ ಎಂದೇ ಕರೆಯುತ್ತಿದ್ದಳು. ಅಮ್ಮ, ಆಶು ಎಲ್ಲಿದ್ದಾರೆ, ಮಗಳು ಎಲ್ಲಿದ್ದಾಳೆ ಎಂದು ಕೇಳಿದಳು. ನನಗೆ ಅವರನ್ನು ನೋಡಬೇಕು ಅಂತ ಹೇಳಿದಳು. ಆಗ ಅವಳತ್ತೆ, ಮಗಳೇ, ಅವನು ಹೇಳ್ತಾ ಇದ್ದಾನೆ ನನಗೆ ಪ್ರೀತಿಯನ್ನು ನೋಡುವಷ್ಟು ಧೈರ್ಯ ಸಾಕಾಗೋದಿಲ್ಲ. ಅಪ್ಪಾಜಿ, ನೀವು ಹೋಗಿ ಆಶುವನ್ನು ಒಳಗಡೆ ಕರೆದುಕೊಂಡು ಬನ್ನಿ ಅಂತ ಹೇಳಿದಳು. ಮಾವ ಹೋಗಿ ಅವರ ಮಗನನ್ನು ಒಳಗಡೆ ಕರೆದುಕೊಂಡು ಬಂದರು. ಆದರೆ ಅವನು ತುಂಬಾ ನಾಚಿಕೆಯಿಂದ ತಲೆಯನ್ನು ಕೆಳಗಡೆ ಹಾಕಿ ಪ್ರೀತಿಯನ್ನು ನೋಡುತ್ತಿರಲಿಲ್ಲ. ಅವನು ಅಪರಾಧಿಯಂತೆ ಮಾಡುತ್ತಿದ್ದ, ಯಾಕಂದ್ರೆ ಅವನೊಬ್ಬ ಗೂಂಡನಾಗಿದ್ದು ಯಾವಾಗಲೂ ಏನಾದರೂ ನಶೆಯೇರಿದ ವಸ್ತುವನ್ನು ಉಪಯೋಗಿಸುತ್ತಿದ್ದ. ಅವನು ಬೇಕಾದಷ್ಟು ಹೆಣ್ಣು ಮಕ್ಕಳ ಮಾನ ಹಾಳು ಮಾಡಿದ್ದ. ಇವತ್ತು ದೇವರವನಿಗೆ ಒಂದು ಹೆಣ್ಣು ಮಗುವನ್ನು ನೀಡಿದ್ದಾರೆ. ಈಗ ಅವನಿಗೆ ಗೊತ್ತಾಗಿತ್ತು ಅಪ್ಪ ಅಮ್ಮನಿಗೆ ಅವರ ಹೆಣ್ಣು ಮಕ್ಕಳು ಅಂದ್ರೆ ಎಷ್ಟು ಪ್ರೀತಿ ಇರುತ್ತೆ. ತುಂಬಾ ಹುಡುಗಿಯರ ಜೀವನವನ್ನು ಸರ್ವನಾಶ ಮಾಡಿದ್ದ. ಆಶು ಪ್ರೀತಿಯ ಮುಂದೆ ಕೈ ಜೋಡಿಸಿ ನಿಂತಿದ್ದ. ಅವನು ಕ್ಷಮೆಯನ್ನು ಕೇಳುತ್ತಿದ್ದ. ಪ್ರೀತಿ, ನನ್ನನ್ನು ಕ್ಷಮಿಸು, ನಾನು ನಿನ್ನ ಜೊತೆ ತುಂಬಾ ಕೆಟ್ಟದಾಗಿ ನಡೆದುಕೊಂಡಿದ್ದೇನೆ. ಅದಕ್ಕೋಸ್ಕರ ದೇವರು ಇವತ್ತು ನನಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದಾನೆ. ನನ್ನ ತಪ್ಪಿನ ಪಶ್ಚಾತ್ತಾಪ ಪಡೋದಕ್ಕೋಸ್ಕರ ದೇವರು ನನಗೆ ಹೆಣ್ಣು ಮಗುವಿನ ಭಾಗ್ಯವನ್ನು ಕೊಟ್ಟಿದ್ದಾನೆ. ಅವನು ಅವನ ಅಪ್ಪ ಅಮ್ಮನಲ್ಲಿ ಕ್ಷಮೆಯನ್ನು ಕೇಳುತ್ತಿದ್ದ, ಯಾಕಂದ್ರೆ ಅವನ ಅಪ್ಪ ಒಂದು ಒಳ್ಳೆಯ ವ್ಯಕ್ತಿಯಾಗಿದ್ದರು, ಯಾವುದೇ ಕೆಟ್ಟ ಕೆಲಸವನ್ನು ಮಾಡಲು ಇಷ್ಟಪಡುತ್ತಿರಲಿಲ್ಲ. ಮಗನ ರೌಡಿಸಂ ಗೂಂಡಾಗಿರಿಯಲ್ಲಿ ಅಪ್ಪನಿಗೆ ಮಗನ ಜೊತೆ ಸಹಕಾರ ನೀಡಬೇಕಾಗಿತ್ತು.
ಅವರಿಗೆ ಅಲ್ಲಿ ಬೇರೆ ಆಯ್ಕೆ ಇರಲಿಲ್ಲ. ಆದರೆ ಮಾವ ಮತ್ತು ಅತ್ತೆ ಪ್ರೀತಿ ಜೊತೆ ಒಳ್ಳೆಯ ರೀತಿಯಿಂದ ನಡೆದುಕೊಳ್ಳುತ್ತಿದ್ದರು, ತುಂಬಾ ಪ್ರೀತಿ ಮಾಡುತ್ತಿದ್ದರು. ಆಶು ಎಲ್ಲರ ಮುಂದೆ ಕೈಜೋಡಿಸಿ ಅಪರಾಧಿಯಂತೆ ಕ್ಷಮೆಯನ್ನು ಕೇಳುತ್ತಿದ್ದ. ಅವನಿಗೆ ತನ್ನ ಮಗುವಿನ ಮುಖ ನೋಡಿದಾಗ ಇದ್ದಕ್ಕಿದ್ದಂತೆ ಏನೋ ಒಂದು ಜ್ಞಾನೋದಯ ಆದಂತೆ ಆಯಿತು. ತಾನು ಮಾಡಿದ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಮನಸ್ಸಲ್ಲಿ ಮೂಡಿತು. ಎಲ್ಲರ ಮುಂದೆ ಪ್ರಮಾಣ ಮಾಡಿದ, ನಾನು ಇನ್ನು ಮುಂದೆ ಯಾವುದೇ ರೀತಿಯ ಕೆಟ್ಟ ಕೆಲಸವನ್ನು ಮಾಡೋದಿಲ್ಲ, ಒಳ್ಳೆಯ ಕೆಲಸವನ್ನು ಮಾಡಿ ಒಳ್ಳೆಯ ವ್ಯಕ್ತಿಯಾಗುತ್ತೇನೆ. ಇಲ್ಲಿಯ ತನಕ ನೀವೆಲ್ಲ ನನ್ನನ್ನು ಕ್ಷಮಿಸುವುದಿಲ್ಲವೋ ಅಲ್ಲಿ ತನಕ ದೇವರು ನನಗೆ ಕ್ಷಮೆಯನ್ನು ಕೊಡಲಾರ. ಆಗ ಎಲ್ಲರೂ ಹೇಳಿದರು, ನೀನು ಒಳ್ಳೆಯವನಾಗುತ್ತೀಯ ಎಂದು ಹೇಳಿದರೆ ಯಾರು ತಾನೇ ಕ್ಷಮಿಸಲಾರರು. ಎಲ್ಲರೂ ಸಂತೋಷದಿಂದ ನಗುತ್ತಿದ್ದರು. ಮತ್ತೆ ಮಗುವಿಗೆ ಸ್ವಲ್ಪ ಅಂಗವಿಕಲತೆ ಇತ್ತು, ಅದಕ್ಕೋಸ್ಕರ ಡಾಕ್ಟರ್ ಹೇಳಿದರು ಮಗುವಿಗೆ 3 ವರ್ಷ ಪೂರ್ತಿಯಾಗುವಾಗ ಮಗು ಸರಿಯಾಗಿ ನಡೆಯಬಹುದು ಎಂದು ಆಶ್ವಾಸನೆ ನೀಡಿದರು. ಅದರ ನಂತರ ಆಶು ಬಹಳ ಒಂದು ಒಳ್ಳೆಯ ವ್ಯಕ್ತಿಯಾಗಿದ್ದ. ದೇವರಲ್ಲಿ ತುಂಬಾ ಹೊತ್ತು ಕೂತು ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಕ್ಷಮೆಯನ್ನು ಕೇಳುತ್ತಿದ್ದ. ಅನಾಥ ಮಕ್ಕಳಿಗೆ ಊಟವನ್ನು ಹಾಕ್ತಿದ್ದ. ಗೊತ್ತಿರುವವರು ಯಾರ ಜೊತೆ ಅವನು ಕೆಟ್ಟದಾಗಿ ನಡೆದುಕೊಂಡಿದ್ದನೋ ಅವರಲ್ಲಿ ಕ್ಷಮೆಯನ್ನು ಕೇಳ್ತಿದ್ದ. ಬಡವರಿಗೆ ಸಹಾಯ ಮಾಡಿದ. ಕಷ್ಟ ಎಂದು ಬಂದವರಿಗೆ ಖಾಲಿ ಕೈಯಲ್ಲಿ ಕಳುಹಿಸುತ್ತಿರಲಿಲ್ಲ. ಮತ್ತೆ ಅವನು ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬದಲಾವಣೆಯಾದ. ಇವತ್ತು ನನ್ನ ತಂಗಿ ಒಂದು ಒಳ್ಳೆಯ ಜೀವನವನ್ನು ನಡೆಸುತ್ತಿದ್ದಾಳೆ. ಸುಖ ಸಂತೋಷ ಶಾಂತಿ ನೆಮ್ಮದಿ ಅವಳ ಬಾಳಲ್ಲಿ ಕಾಣುತ್ತಿದೆ. ಅವಳ ಆ ಸಂತೋಷವನ್ನು ನೆಮ್ಮದಿಯನ್ನು ಕಂಡು ನಾನು ಕೂಡ ತುಂಬಾ ಸಂತೋಷವಾಗಿದ್ದೆ. ಅದಲ್ಲದೆ ಆಶು ನನ್ನ ಜೊತೆನೂ ಒಂದು ಒಳ್ಳೆಯ ಒಡನಾಟವನ್ನು ಹೊಂದಿದ್ದ. ನನಗೂ ಅವರ ವ್ಯವಹಾರದಲ್ಲಿ ಕೆಲಸವನ್ನು ನೀಡಲು ಬಯಸಿದ, ಆದರೆ ನಾನು ಬೇಡ ಅಂತ ನಿರಾಕರಿಸಿದೆ. ನನ್ನ ಅಪ್ಪನ ಗೂಡಂಗಡಿಯ ವ್ಯವಹಾರವನ್ನು ಹೆಚ್ಚಿನ ಬಂಡವಾಳ ಹಾಕಿ ದೊಡ್ಡ ಅಂಗಡಿಯಾಗಿ ಬದಲಾವಣೆ ಮಾಡಿದ್ರು. ಈಗ ಅಪ್ಪನಿಗೆ ಒಬ್ಬನಿಂದ ಅಂಗಡಿಯನ್ನು ನೋಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಾನು ಕೂಡ ಅಪ್ಪನ ಜೊತೆ ಅದೇ ಅಂಗಡಿಯಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಿದ್ದೆ. ನಮ್ಮ ವ್ಯಾಪಾರ ವೃದ್ಧಿಯಾಗತೊಡಗಿತು. ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಣೆಯಾಗ್ತಿತ್ತು. ಈ ಸಂತೋಷದ ಕ್ಷಣಕ್ಕೋಸ್ಕರ ನಾನು ಕಾಯುತ್ತಿದ್ದೆ. ದೇವರು ಇಂಥ ಭಾಗ್ಯ ನನ್ನ ತಂಗಿಗೆ ನಮಗೂ ನೀಡಿದ್ದಾರೆ. ಅದಕ್ಕೋಸ್ಕರ ದೇವರಿಗೆ ಲಕ್ಷ ನಮಸ್ಕಾರವನ್ನು ಸಲ್ಲಿಸುತ್ತಿದ್ದೇನೆ. ನಮಗೆ ಎಷ್ಟೇ ಸುಖ ಶಾಂತಿ ದುಃಖ ನೆಮ್ಮದಿ ಆಸ್ತಿ ಅಂತಸ್ತಿದ್ರೂ ದೇವರನ್ನು ಮಾತ್ರ ಸ್ಮರಿಸುವುದನ್ನು ಮರಿಬಾರ್ದು. ದೇವರು ಎಲ್ಲರ ತಂಗಿಯರ ಬಾಳನ್ನು ನನ್ನ ತಂಗಿಯಂತೆ ಚೆನ್ನಾಗಿಡಲಿ ಎಂದು ನಾನು ದೇವರಲ್ಲಿ ಬೇಡಿ